ಸ್ಟಾರ್ಟ್ ಮಾಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳ್ಕೊಳ್ಳುತ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮೆಲ್ಲರನ್ನ ಕೂಡ ಆತನ ಒಂದು ಸನ್ನಿಧಾನದಲ್ಲಿ ಒಂದುಗೂಡಿಸಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಮಗೆ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರ ಕೃಪೆಯಿಂದ ನಾವು ಕಳೆದ ದಿನದಿಂದ ದೇವದರ್ಶನ ಕೂಡ ಒಂದು ಪಾಠವನ್ನು ನಾವು ಏನ್ ಮಾಡ್ತಾ ಇದೀವಿ, ಧ್ಯಾನಿಸುತ್ತಾ ಬರ್ತಾ ಇದೀವಿ. ಅದರಲ್ಲಿ ಹಲವಾರು ಪಾಠಗಳನ್ನ ನಾವು ಏನ್ ಮಾಡಿದೀವಿ, ನೋಡ್ಕೊಂಡು ಬಂದಿದ್ದೀವಿ. ಸೊ ಸುಮಾರು 10 ಪಾಠಗಳನ್ನ ನಾವು ಏನ್ ಮಾಡಿದ್ದೀವಿ, ಧ್ಯಾನ ಮಾಡಿದ್ದೀವಿ. ಸೊ ಇವತ್ತು ನಾವು ನೋಡುವಂತ ಪಾಠದ ಒಂದು ಯಾವ ಎಷ್ಟನೇ ಪಾಠ ಅಂದ್ರೆ 11ನೇ ಪಾಠ. ನಾವು ನೋಡ್ತಾ ಇರುವಂತ ಈ ಪಾಠಗಳೆಲ್ಲವೂ ಕೂಡ ನಮ್ಮ ಪ್ರಿಯ ಸಹೋದರರು, ಒಂದು ಹಿರಿಯ ಸಹೋದರರು, ಒಂದು ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಅವರ ಹೆಸರು ಬಂದು ಆಂಟೋನ್ ಫ್ರೇ ಎಂಬ ಸಹೋದರರು ಬರೆದಿದಂತ ಪುಸ್ತಕದಲ್ಲಿ ಏನ್ ಮಾಡ್ತಾ ಇದ್ವಿ, ಈ ಪಾಠವನ್ನು ನಾವು ಧ್ಯಾನಿಸ್ತಾ ಇದ್ವಿ. ಸೊ ಅವ್ರು ಬರೆದಂತ ಪುಸ್ತಕದ ಹೆಸರು ಬಂದು ನೋಟ್ಸ್ ಅಂಡ್ ಟ್ಯಾಬರ್ನಾಕಲ್ ಅಂತ ಒಂದು ಪುಸ್ತಕ. ಅದರಲ್ಲಿರುವಂತ ಪಾಠಗಳನ್ನ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ನೋಡ್ತಾ ಬರ್ತಾ ಇದ್ದೀವಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ, ಡಿಸ್ಟರ್ಬೆನ್ಸ್ ಮಾಡ್ಬಿಡ್ರಿ. ಪ್ರತಾಪದ ನಿಮ್ದು ಮೈಕ್ ಅನ್ಮ್ಯೂಟ್ ಅಲ್ಲಿ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಪ್ರಿಯ ಸೌರ ಸೌರ್ಯರೇ, ಆ ಪುಸ್ತಕದಲ್ಲಿ ಸೌರರು ದೇವದರ್ಶನ ಗೂಡರ ಬಗ್ಗೆ ಹಲವಾರು ಪಾಠಗಳನ್ನ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಅದರಲ್ಲಿ ನಾವು ಕಳೆದ ದಿನದಿಂದ ದೇವರ ಕೃಪೆಯಿಂದ ಹಲವಾರು ಪಾಠಗಳನ್ನ ಏನ್ ಮಾಡಿದೋ ನಾವು ನೋಡ್ಕೊಂಡು ಬಂದಿದೀವಿ. ಸೊ ಇವತ್ತು ನಾವು ನೋಡುವಂತ ಪಾಠ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾವು ನೋಡಿದ್ದೇನಪ್ಪ ಅಂದ್ರೆ 10ನೇ ಪಾಠ, ಅದರ್ ಇನ್ಸೈಟ್ಸ್ ಅಂತ ಒಂದು ಟಾಪಿಕ್ ಅಲ್ಲಿ ಬರ್ದಿದಂತ ಪಾಠಗಳು. ಅದ್ರಲ್ಲಿ ಏನೆಲ್ಲ ನಾವು ಓದಿದಂದ್ರೆ, ಆ ದೇವದರ್ಶನ ಗೂಡಾರದಲ್ಲಿ ಯಾರ್ಯಾರಿಗೆ ಏನೆಲ್ಲ ಕೆಲಸಗಳು ಕೊಡಲ್ಪಟ್ಟಿತ್ತು. ಸೊ ದೇವದರ್ಶನ ಗೂಡಾರದಲ್ಲಿ ಕೆಲಸ ಮಾಡೋದಕ್ಕಾಗಿ ದೇವ್ರು ಏನ್ ಮಾಡ್ಕೊಂಡ್ರು, ದೇವ್ರು ಲೇವಿಯರ್ನ ಏನ್ ಮಾಡ್ಕೊಂಡ್ರು, ಆಯ್ಕೆ ಮಾಡ್ಕೊಂಡ್ರು. ಲೇವಿ ಕುಟುಂಬದಲ್ಲಿ 4 ಭಾಗಗಳಾಗಿ ಏನ್ ಮಾಡಿದ್ರು, ಮಾಡಿದ್ರು. ಲೇವಿಯ ಮಕ್ಕಳು ಯಾರಂತ ನೋಡ್ಬೇಕಾದ್ರೆ ಗೆರ್ಸೋಮ್, ಗೋಗಾತ್, ಮೆರಾರಿ. ಈ ಲೇವಿಯ ಮಕ್ಕಳಾದಂತ ಈ 3 ಮಕ್ಕಳು ಮತ್ತು ಅದರಲ್ಲಿ ಇನ್ನೊಂದು ಕುಟುಂಬನ ದೇವ್ರ ಏನ್ ಮಾಡಿದ್ರು, ಬೇರೆ ಮಾಡಿದ್ರು. ಅದು ಯಾರಂತ ನೋಡ್ಬೇಕಾದ್ರೆ ಆರೋನ್, ಆರೋನ್ ಮತ್ತು ಅವನ ಕುಟುಂಬ. ಸೊ ಈ 4 ಭಾಗಗಳಲ್ಲಿ 4 ವಿಧವಾದ ಕೆಲಸಗಳನ್ನ ದೇವ್ರ ಏನ್ ಮಾಡಿದ್ರು, ಕೊಟ್ಟಿದ್ರು. ಆ ದೇವದರ್ಶನ ಗೂಡಾರದಲ್ಲಿ ಲೇವಿಯರ್ ಏನೆಲ್ಲ ಕೆಲಸಗಳು ಮಾಡ್ಬೇಕು, ಗೋಗತ್ ಕುಟುಂಬದವ್ರು ಏನ್ ಮಾಡ್ಬೇಕು, ಗರ್ಸಮ್ ಕುಟುಂಬದವ್ರು ಏನ್ ಮಾಡ್ಬೇಕು, ಮೆರಾರಿ ಕುಟುಂಬದವರು ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ನಾವು ನೋಡಿದ್ದು. ಅವ್ರಿಗೆ ಏನ್ ದೇವದರ್ಶನ ಗೂಡಾರ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಅವ್ರು ಯಾರ್ಯಾರು ಯಾವ ಯಾವ ವಸ್ತುಗಳನ್ನ ಹೊತ್ಕೊಂಡು ಹೋಗ್ಬೇಕು, ಹೇಗೆ ಹೊತ್ಕೊಂಡು ಹೋಗ್ಬೇಕು ಎಂಬುದ ವಿಷಯವಾಗಿ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೇಳಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೇಕು, ಗೊತ್ತಿರ್ತದೆ. ಆ ನಂತರ ಆ ದೇವದರ್ಶನ ಗೂಡಾರದಲ್ಲಿ ಇರುವಂತ ವಸ್ತುಗಳನ್ನ ಹೇಗೆ ಅವರು ಅದನ್ನ ಕವರ್ ಮಾಡಿದ್ರು, ಮುಚ್ಚಿ ತಕೊಂಡು ಹೋದ್ರು ಅನ್ನೋ ವಿಷಯವೂ ಕೂಡ ನಾವು ನೋಡಿದ್ದು. ದೇವದರ್ಶನ ಗೂಡಾರ ಬಂದು ದೇವ್ರು ಏನ್ ಮಾಡಿದ್ರು, ಅದು ತುಂಬಾ ಮರೆಯಾಗಿಟ್ಟಿದ್ರು, ಯಾರಿಗೂ ಕಾಣದಂಗೆ ಅದನ್ನ ಏನ್ ಮಾಡಿದ್ರು, ಮರೆಯಾಗಿಟ್ಟಿದ್ರು. ಯಾಕೆಂದ್ರೆ ಅದು ಕೆಲವರಿಗೆ ಮಾತ್ರ ಏನಾಗ್ಬೇಕು, ಅದು ಗೊತ್ತಾಗ್ಬೇಕು, ಬೇರೆಯವ್ರಿಗೆಲ್ಲ ಅದರಲ್ಲಿ ಇರುವಂತ ವಸ್ತುಗಳು ಏನ್ ಮಾಡ್ಬಾರ್ದು, ಬೇರೆಯವ್ರು ಕಾಣಬಾರದು ಎಂಬುದಾಗಿ ದೇವ್ರು ಅದನ್ನ ಹಲವಾರು ಹೊದಿಕೆಗಳಿಂದ ಅದನ್ನ ಮುಚ್ಚಿಟ್ಟಿದ್ರು. ಆದ್ರೆ ದೇವರ ಮಕ್ಕಳ ಆರೋನನ ಕುಟುಂಬದವರಿಗೆ ಮಾತ್ರ ಅದು ಅದನ್ನ ಕಾಣೋದಕ್ಕೂ, ಅದನ್ನ ನೋಡೋದಕ್ಕೂ, ಅದನ್ನ ಮುಟ್ಟೋದಕ್ಕೂ ಕೂಡ ಅವಕಾಶ ಮಾಡಿದ್ರು. ಅವ್ರಿಗೆ ಮಾತ್ರ ಆ ದೇವ್ರ ಏನ್ ಮಾಡಿದ್ರು, ಅವಕಾಶನ ಕೊಟ್ಟಿದ್ರು. ಬೇರೆ ಯಾರೋ ಮೀರಿ ಏನಾದ್ರು ಮಾಡಿದ್ರೆ ಅವ್ರಿಗೆ ಮರಣ ಶಿಕ್ಷೆ ಆಗಿತ್ತು. ಆದ್ರಿಂದ ಪ್ರಿಯ ಸೌರ ಸರಿಯರೇ, ಅದರಲ್ಲಿ ಇದ್ದಂತ ಪಾಠವನ್ನ ನೋಡಿದ್ದು, ದೇವ್ರು ಕೆಲವರಿಗೆ ಮಾತ್ರ ಆತನ ಅಮೂಲ್ಯವಾದ ದೈವಿಕ ಯೋಜನೆಗಳನ್ನ ಏನ್ ಮಾಡಿದ್ದಾರೆ, ನೋಡೋದಕ್ಕೂ ಅದನ್ನ ಅನುಭವಿಸೋದಕ್ಕೂ ದೇವ್ರು ಕೃಪೆ ಮಾಡಿದ್ದಾರೆ. ಆದ್ರೆ ಲೇವಿಯರಲ್ಲಿ ಎಲ್ಲರೂ ಅದ್ರಲ್ಲಿ ಏನ್ ಮಾಡಿದ್ರು,
ಕೆಲಸಗಳನ್ನ ಮಾಡಿದ್ರು. ತುಂಬಾ ಕಷ್ಟವಾದ ಕೆಲಸಗಳೆಲ್ಲ ಮಾಡಿದ್ರು ಕೂಡ ಅರೋನನ ಕುಟುಂಬದವರಿಗೆ ಮಾತ್ರವೇ ಆ ವಸ್ತುಗಳನ್ನು ಮುಟ್ಟೋದಕ್ಕೂ ಅದನ್ನ ಅನುಭವಿಸೋದಕ್ಕೂ ಕೂಡ ದೇವರು ಅವರಿಗೆ ಮಾತ್ರ ಅನುಗ್ರಹ ಮಾಡಿದ್ರು. ಅದೇ ರೀತಿಯಾಗಿ ದೇವರು ಈ ಲೋಕದಲ್ಲಿ ಹಲವಾರು ನಾವು ಕ್ರೈಸ್ತ ಸಮುದಾಯದಲ್ಲಿ ನೋಡಿದೀವಿ. ಈ 2000 ವರ್ಷದಿಂದ ಈ ಒಂದು ಸಭೆ ಎಂಬ ಒಂದು ದೇವದರ್ಶನ ಗೂಡಾರ ಒಂದು ಈ ಲೋಕದಲ್ಲಿ ಹಲವಾರು ಕಡೆ ಏನ್ ಮಾಡ್ತಿದೆ, ಪ್ರಯಾಣಗಳು ಮಾಡ್ತಾ ಇದೆ. ಅದರಲ್ಲಿ ಹಲವಾರು ಮಂದಿ ಏನ್ ಮಾಡಿದ್ದಾರೆ, ಕೆಲಸಗಳು ಮಾಡಿದ್ದಾರೆ. ಆದ್ರೆ ಬೈಬಲ್ ಅಲ್ಲಿ ಮರೆಯಾಗಿರುವಂತ ದೇವರ ಯೋಜನೆಗಳು, ದೈವಿಕ ಯೋಜನೆಗಳು, ಅದರ ಅಮೂಲ್ಯವಾದ ಸತ್ಯಗಳು ಕೆಲವರಿಗೆ ಮಾತ್ರ ಏನಾಗುತ್ತೆ, ತಿಳಿಯಪಡಿಸ್ತಾ ಬರ್ತಾ ಇದೆ ಅಂತ ಕೂಡ ನಾವು ನೋಡಿದ್ವಿ. ನಮ್ಗೂ ಕೂಡ ಹಲವಾರು ಪ್ರಶ್ನೆಗಳು ಬಂದಿರ್ಬೋದು. ಅದೇ ನಾವು ಪ್ರಾರಂಭದಲ್ಲಿ ನಿಮ್ಮೆಲ್ಲರೂ ಕೂಡ ಬಂದಿರ್ಬೇಕು, ಯಾಕೆ ನಮ್ಗೆ ಮಾತ್ರ ಇಷ್ಟು ಸತ್ಯಗಳು ಗೊತ್ತಿತ್ತಲ್ಲ, ಯಾಕೆ ಇದೆಲ್ಲ ಬೇರೆ ಪಾಸ್ಟರ್ಸ್ಗಳಿಗೆ ಗೊತ್ತಿಲ್ಲ, ಬೇರೆ ದೊಡ್ಡ ದೊಡ್ಡ ಏನು ಹೆಸರು ಇವರು ಸೇವಕರಂತ ತಮ್ಮನ್ನ ಹೇಳ್ಕೊಳ್ಳುವಂತವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಕೂಡ ಒಂದು ಪ್ರಶ್ನೆಗಳು ಬಂದಿರ್ಬೇಕು. ಯಾಕೆ ದೇವ್ರು ಅದನ್ನ ಮರೆಯಾಗಿಟ್ಟು ನಮ್ಮಂತವ್ರಿಗೆ ಏನ್ ಮಾಡಿದ್ದಾರೆ, ಅದನ್ನ ತಿಳಿಸಿದ್ದಾರೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ಒಂದು ಛಾಯೆನೆ ಕಳೆದ ಪಾಠದಲ್ಲಿ ನಾವು ನೋಡುದು, ಮತ್ತು ಅದನ್ನ ಮುಚ್ಚುವಂತ ರೀತಿ ಅದರಲ್ಲಿ ಇದ್ದಂತ ಪಾಠಗಳೆಲ್ಲ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದು. ಸೊ ಇವತ್ತು ನಾವು ನೋಡುವಂತ ಪಾಠ 11ನೇ ಪಾಠ, 11th ಚಾಪ್ಟರ್. ಇದರ ಒಂದು ಟಾಪಿಕ್ ಏನಂತ ನೋಡ್ಬೇಕಂದ್ರೆ ಟ್ಯಾಬರ್ನ್ಯಾಕಲ್ ನ್ಯೂಮರಿಕಲ್ ಸಿಂಬಾಲಿಸಮ್ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ಇರುವಂತ ಸಂಖ್ಯೆಯಲ್ಲಿ ಇರುವಂತಹ ಸೂಚನೆಗಳು, ಸಂಖ್ಯೆಗಳ ಸೂಚನೆಗಳು ಎಂಬ ಒಂದು ಟಾಪಿಕ್ ಅಲ್ಲಿ ಏನ್ ಮಾಡೋಣ, ಇವತ್ತು ಪಾಠವನ್ನ ನಾವು ನೋಡೋಣ. ದೇವದರ್ಶನ ಗುಡಾರದಲ್ಲಿ ಇರುವಂತ ಸಂಖ್ಯೆಗಳ ಒಂದು ಸೂಚನೆಗಳು ಅಂತ ಒಂದು ಟಾಪಿಕ್ ಅಲ್ಲಿ ಏನ್ ಮಾಡೋಣ, ಇವತ್ತಿನ ಪಾಠವನ್ನ ನಾವು ಏನ್ ಮಾಡೋಣ, ನಾವು ನೋಡೋಣ. ದೇವದರ್ಶನ ಗುಡಾರದ ಒಂದು ವಿಶೇಷತೆ ಏನಂತ ನೋಡ್ಬೇಕಾದ್ರೆ ಇದ್ರ ಹಲವಾರು ಮ್ಯಾಥಮೆಟಿಕಲ್ ಲೆಸನ್ಸ್ಗಳು ದೇವರು ಏನ್ ಮಾಡಿದ್ದಾರೆ ನಮ್ಗೆ ಇಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ಗಳು ಮಾಡೋದು, ಲೆಕ್ಕ ಮಾಡುವ ವಿಷಯಗಳು. ಅದರಲ್ಲಿ ನಾವು ಕಳೆದ ಪಾಠದಲ್ಲಿ ಹಲವಾರು ಲೆಕ್ಕಗಳನ್ನ ಏನ್ ಮಾಡಿದ್ವಿ, ಮಾಡಿರ್ತೀವಿ. ದೇವದರ್ಶನ ಗುಡಾರದ ಅಳತೆಗಳು, ದೇವದರ್ಶನ ಗುಡಾರ ಅಳತೆಗಳು ಇತ್ತಲ್ಲ, ಅಂಗಳ ಒಂದು ಅಳತೆ ಕೊಟ್ಟಿದ್ರು. ಆಮೇಲೆ ಆ ಅಂಗಳದಲ್ಲಿ ಇರುವಂತ ಆ ಬಾಗಿಲು ಗೇಟು, ಅಂಗಳದ ಗೇಟ್ ಕೂಡ ದೇವ್ರಿಗೆ ಸರಿಯಾದ ಏನ್ ಮಾಡಿದ್ರು, ಅಳತೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಯಜ್ಞವೇದಿ, ಅದರ ಅಳತೆಗಳಲ್ಲಿ ಕೂಡ ನಾವು ಹಲವಾರು ಪಾಠಗಳನ್ನ ನೋಡಿದ್ದು. ಮತ್ತು ಒಳಗಡೆ ಇದ್ದಂತ ಒಂದೊಂದು ಅಳಗೆಗಳು, ಆ ದೇವದರ್ಶನ ಗುಡಾರದ ಅಳಗೆಗಳು ನಾವು ನೋಡಿರ್ತೀವಲ್ಲ, ಈ ಅಳಗೆಗಳಲ್ಲಿ ಕೂಡ ಏನ್ ಮಾಡಿದ್ರು, ಹಲವಾರು ಇದನ್ನ ದೇವರು ಇಟ್ಟಿದ್ರು. ದೇವದರ್ಶನ ಗುಡಾರದಲ್ಲಿ ಇದ್ದಂತ ಒಂದೊಂದು ವಸ್ತು ಕೂಡ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಅದರಲ್ಲೆಲ್ಲವೂ ಕೂಡ ದೇವರು ತಮ್ಮ ಯೋಜನೆಯನ್ನ ಮಾಡಿದ್ರು, ಇಟ್ಟಿದ್ರು. ಸದೇ ಇವತ್ತು ನಾವು ಏನ್ ಮಾಡೋಣ, ನಾವು ದೇವದರ್ಶನ ಗುಡಾರದಲ್ಲಿ ಇರುವಂತ ಸಂಖ್ಯೆಗಳ ವಿಷಯವಾಗಿ ಅದರಲ್ಲಿ ಇರುವಂತ ಪಾಠಗಳನ್ನ ಏನ್ ಮಾಡೋಣ, ನಾವು ಇವತ್ತು ಧ್ಯಾನಿಸೋಣ. ಸೊ ಮೊದಲನೇ ನಂಬರ್ ದೇವದರ್ಶನ ಗುಡಾರದಲ್ಲಿ ಮೊದಲನೇ ನಂಬರ್ ಏನಂತ ನೋಡ್ಬೇಕಾದ್ರೆ ನಂಬರ್ 1 ಅಂತ ನೋಡ್ತೀವಿ. ದೇವದರ್ಶನ ಗುಡಾರದಲ್ಲಿ ಒಂದು ಸಂಖ್ಯೆ ತುಂಬಾ ಮುಖ್ಯವಾದ ಸಂಖ್ಯೆ ನೋಡ್ತೀವಿ. ಈ ಒಂದು ಯಾವ್ರನ್ನ ಸೂಚಿಸ್ತದೆ ಈ ಒಂದು? ಪ್ರೀತಿಯ ಸಹೋದರ ಸಹೋದರರೇ, ನಮ್ಗೆ ಬೈಬಲ್ ಅಲ್ಲಿ ಅದೇ ನಾನು ಹೇಳಿದೀನಿ, ದೇವರು ಒಟ್ಟು ಬೈಬಲ್ ಅಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ, ಹಲವಾರು ವಿಧವಾದ ಪಾಠಗಳನ್ನ ದೇವ್ರೇನ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಬೈಬಲ್ ಅಲ್ಲಿ ಸೈನ್ಸ್ ಇದೆ, ಹಿಸ್ಟ್ರಿ ಇದೆ, ಅಲ್ಲ ವಿಜ್ಞಾನ ಇದೆ, ಚರಿತ್ರೆ ಇದೆ, ಮತ್ತು ಬೈಬಲ್ ಅಲ್ಲಿ ಲಾಗಳು ಇದೆ, ಲಾ ದ ಸ್ಟಡಿ ಆಫ್ ಲಾಸ್. ಬೈಬಲ್ ಅಲ್ಲಿ ಬಂದು ಮ್ಯಾಥಮೆಟಿಕ್ಸ್ ಇದೆ, ಬೈಬಲ್ ಅಲ್ಲಿ ಜಿಯೋಗ್ರಫಿ ಇದೆ, ಜಿಯೋಗ್ರಫಿ ಯಾವ ಊರು ಯಾವ ಸ್ಥಳಗಳು ಎಲ್ಲಿದೆ ಅಂತ ವಿಷಯವಾಗಿ ಜಿಯೋಗ್ರಫಿ ಇದೆ. ಈ ತರ ಎಲ್ಲ ಪಾಠಗಳನ್ನ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ ಬೈಬಲ್ ಅಲ್ಲಿ ನೋಡಬಹುದು. ನಾವು ಸ್ಕೂಲಲ್ಲಿ
ಇದ್ರ ಬಗ್ಗೆ ನಾವು ಸ್ಕೂಲ್ ಅಲ್ಲಿ ಸರಿಯಾಗಿ ಓದಿಲ್ಲ ನಾವು ದೊಡ್ಡವರಾದ್ಮೇಲೆ ನಮಗೆ ಒಂದು ಆಸೆ ಬಂದಿರಬೇಕು ಸರ್ ನಾನು ಚಿಕ್ಕದ್ರಲ್ಲಿ ಏನು ಮಾಡ್ಬಿಟ್ಟೆ ನಾನು ಓದುವ ವಿಷಯದಲ್ಲಿ ತುಂಬಾ ಏನಾಗ್ಬಿಟ್ಟೆ ನಾನು ನಾನು ಸರಿಯಾಗಿ ಓದಲಿಲ್ಲ ಅಂತ ಒಂದು ಚಿಂತೆ ಇರಬಹುದು ದೊಡ್ಡವರಾದ್ಮೇಲೆ ಯಾಕಂದ್ರೆ ಆ ವಯಸ್ಸಲ್ಲಿ ಓದೋದಂದ್ರೆ ಎಲ್ಲರಿಗೂ ನಮ್ಗೆ ಏನಿರ್ತದೆ ನಮಗೆಲ್ಲ ಕಷ್ಟವಾಗಿರ್ತದೆ ಕಷ್ಟವಾಗಿರ್ತದೆ ಓದು ಓದು ಅಂದ್ರೆ ಅಯ್ಯೋ ಅಂತ ಇರ್ತದೆ ಆದ್ರೆ ದೊಡ್ಡವರಾದ್ಮೇಲೆ ನಮಗೆ ಏನು ಆಸೆ ಬಂದಿರ್ತದೆ ಅಂದ್ರೆ ಹಲವಾರು ಮಂದಿ ಎಲ್ಲರದು ಚೆನ್ನಾಗಿ ಓದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾರೆ ಹೌದು ಪ್ರಿಯರೇ ನಮ್ಮಲ್ಲಿ ಕೂಡ ಕೆಲವರಿಗೆ ಅಂತ ಒಂದು ಯೋಚನೆಗಳು ಇದ್ದಿರಬಹುದು ಕೆಲವರು ನಾವು ಸ್ಕೂಲ್ ಅಲ್ಲಿ ಓದಬೇಕಾದ್ರೆ ನಾವು ಸರಿಯಾಗಿ ಓದಿದವರ ಒಂದು ಪೂರ್ ಸ್ಟೂಡೆಂಟ್ ಆಗಿ ಇದ್ದಿರಬೇಕು ಇದ್ದಿರಬಹುದು ಆಗ ಈಗ ದೊಡ್ಡವರಾದ್ಮೇಲೆ ನಮಗೆ ಅದು ಯೋಚನೆ ಬಂದಿರ್ತದೆ ಅಯ್ಯೋ ನಾನು ಸರಿಯಾಗಿ ಓದಿಲ್ಲ ಅಂತ ಆದ್ರೆ ದೇವರು ನಮ್ಗೆ ಇನ್ನೊಂದು ಸ್ಕೂಲ್ ಅನ್ನು ಓದುವಂತ ಅವಕಾಶನ ಕೊಟ್ಟಿದ್ದಾರೆ ಈ ಸ್ಕೂಲ್ ಹೆಸರೇನಂತ ನೋಡ್ಬೇಕಾದ್ರೆ ಈ ಸ್ಕೂಲ್ ಹೆಸರು ಬಂದು ಸ್ಕೂಲ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಒಂದು ಪಾಠಶಾಲೆ ಸ್ಕೂಲ್ ಆಫ್ ಕ್ರೈಸ್ಟ್ ಇಲ್ಲಿ ಟೀಚರ್ ಯಾರಂತ ನೋಡ್ಬೇಕಾದ್ರೆ ಟೀಚರ್ ಕ್ರಿಸ್ತು ಯೇಸು ಯೇಸು ಕ್ರಿಸ್ತನೇ ಇಲ್ಲಿ ಟೀಚರ್ ಇದಕ್ಕೆ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಯಾರಂತ ನೋಡ್ಬೇಕಂದ್ರೆ ಯೆಹೋವಾ ದೇವರು ಆದ್ದರಿಂದ ನಾವು ಸ್ಕೂಲಲ್ಲಿ ಓದಿ ನಾವು ಪಾಸ್ ಆಗಿ ಸರ್ಟಿಫಿಕೇಟ್ ನ ತಗೊಂಡ್ವೋ ಇಲ್ವೋ ಆದ್ರೆ ಈ ಸ್ಕೂಲಲ್ಲಿ ನಾವು ಓದಿದ್ರೆ ಖಂಡಿತ ನಮ್ಗೆ ದೊಡ್ಡ ಒಂದು ಪದವಿ ಸರ್ಟಿಫಿಕೇಟ್ ಏನ್ ಮಾಡ್ತಾರೆ ದೇವರು ಕೊಡ್ತಾರೆ ಈ ಭೂಮಿಯಲ್ಲಿ ನಾವು ಪಡ್ಕೊಂಡಂತ ಎಲ್ಲಾ ಒಂದು ಸರ್ಟಿಫಿಕೇಟ್ಸ್ಗಳು ಕೆಲವರು ಬಿ ಕಾಮ್ ಓದಿರ್ಬೋದು ಎಂ ಕಾಮ್ ಹೋಗಿರ್ಬೋದು ಕೆಲವರು PhD ಓದಿರ್ಬೋದು ಕೆಲವರು ಲಾ LLB ಓದಿರ್ಬೋದು ಆದ್ರೆ ಇವುಗಳೆಲ್ಲವೂ ಕೂಡ ಈ ಭೂಮಿಯಲ್ಲಿ ಇರುವ ತನಕ ಮಾತ್ರ ಆದ್ರೆ ನಾವು ಈಗ ಓದುವಂಥದ್ದು ಎಂಥದಂದ್ರೆ ನಿತ್ಯ ನಿತ್ಯಕ್ಕೆ ಇರ್ತದೆ ಅಳದೇ ಇರುವಂತ ಒಂದು ಸರ್ಟಿಫಿಕೇಟ್ ಒಂದು ಏನ್ ಪಟ್ಟವನ್ನ ಅದೇನ್ ಮಾಡ್ತಾರೆ ದೇವರೇ ಕೊಡ್ತಾರೆ ಆದ್ರಿಂದ ನಮ್ಗೆ ಈಗ ಏನ್ ಮಾಡಿದಾರೆ ಅಂದ್ರೆ ದೇವ್ರ ಅದೇ ನಾನು ಹೇಳುದೇನೆಂದ್ರೆ ಈ ದೇವದರ್ಶನ ಗುಡಾರದಲ್ಲಿ ಹಲವಾರು ವಿಧವಾದ ಗಣಿತದ ಪಾಠಗಳೇನಾಗಿದೆ ಇದೆ ಅದನ್ನ ನಾವು ಓದಿದ್ದೀವಿ ಮುಂದೆ ಓದಿದ್ದೀವಿ ಸರಿ ಈಗ ಏನ್ ಮಾಡೋಣ ಈಗ ಸಂಖ್ಯೆಗಳ ಬಗ್ಗೆ ಏನ್ ಮಾಡೋಣ ಒಂದೊಂದಾಗಿ ನಾವು ನೋಡ್ಕೊಂಡು ಬರೋಣ ಅದರಲ್ಲಿ ಸಂಖ್ಯೆ ನಂಬರ್ ಒನ್ ಯಾರನ್ನ ಸೂಚಿಸದೆ ಅಂತ ನೋಡ್ಬೇಕಾದ್ರೆ ನಂಬರ್ ಒನ್ ರೆಪ್ರೆಸೆಂಟ್ ಯೆಹೋವಾ ಗಾಡ್ ಯೆಹೋವಾ ದೇವರನ್ನ ಏನ್ ಮಾಡುತ್ತದೆ ಅದು ಸೂಚಿಸ್ತದೆ ಅಂತ ನಾವು ನೋಡ್ತೀವಿ ಅದಕ್ಕೆ ಒಂದು ವಾಕ್ಯವನ್ನ ಓದೋಣ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದಲ್ಲಿ 4ನೇ ವಚನವನ್ನ ಓದೋಣ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ 4ನೇ ವಚನ ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ನೋಡಿದ್ರ ಇಸ್ರಾಯೇಲರೇ ಕೇಳಿರಿ ನಮ್ಮ ದೇವರಾದ ಯೆಹೋವನೇ ಒಬ್ಬನೇ ದೇವರು ದೇವರು ತ್ರಿಯಕ್ಕಲ್ಲ ಇಬ್ರು ಅಲ್ಲ ಮೂವರಲ್ಲ ಮೂವರು ಒಂದಲ್ಲ ಓನ್ಲಿ ಒನ್ ಗಾಡ್ ಅದು ಯಾರು ಮಾತ್ರ ಅಂದ್ರೆ ಯೆಹೋವಾ ದೇವರು ಮಾತ್ರ ಅಂತ ನೋಡ್ತೀವಿ ಇನ್ನೊಂದು ವಚನ ಹೋದ್ರಿ ಐಸಯ್ಯ 42:8 ಓದನ ಐಸಯ್ಯ 42ನೇ ಅಧ್ಯಾಯದಲ್ಲಿ 8ನೇ ವಚನವನ್ನ ಓದನ ನಾನೇ ಯೆಹೋವನು ಇದೇ ನನ್ನ ನಾಮವು ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು ನನ್ನ ಸ್ತೋತ್ರವನ್ನು ನೋಡಿದ್ರ ನಾನೇ ದೇವರು ನಾನೊಬ್ಬನೇ ದೇವರು ಅಂತ ನೋಡ್ತೀನಿ ಅಂದ್ರೆ ಯೆಹೋವಾ ದೇವರೇ ಒಂದೇ ದೇವರು ನಮ್ಗೆ ಇರೋದು ಮೂವರಲ್ಲ ಈಗ ಕ್ರೈಸ್ತರ ಏನ್ ಹೇಳ್ತಾರೆ ತ್ರಿಯೇಕ ಅಂತಾರೆ ತಂದೆ ಒಂದು ದೇವರು ಮಗ ಒಂದು ದೇವರು ಪವಿತ್ರಾತ್ಮ ಒಂದು ದೇವರು ಅಂತ ಆದ್ರೆ ಬೈಬಲ್ ಅಲ್ಲಿ ಆತರ ಎಲ್ಲೂ ಇಲ್ಲ ಮೂರು ಒಂದಂತ ಇಲ್ಲಿ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ ಅದು ಸತ್ಯ ಸುಲ್ಲಾದ ಬೋಧನೆ ಅದು ಸೈತನನ ಬೋಧನೆ ದೇವರು ಒಬ್ಬನೇ ದೇವರು ಅವ್ರ ಹೆಸರು ಬಂದು ಯೆಹೋವಾ ಅಂತ ನೋಡ್ತೀವಿ ಸರಿ ನಂಬರ್ ಒನ್ ರೆಪ್ರೆಸೆಂಟ್ ಯೆಹೋವಾಸ್ ನಂಬರ್ ಯೆಹೋವಾ ದೇವರ ಒಂದು ಸಂಖ್ಯೆ ಏನ್ ಮಾಡ್ತದೆ ಸೂಚಿಸ್ತದೆ ನೆಕ್ಸ್ಟ್ ನೋಡ್ಬೇಕಾದ್ರೆ ನಂಬರ್ 2 ನಾವು ನೋಡೋದಾದ್ರೆ ದೇವದರ್ಶನ ಗೂಡಾರದಲ್ಲಿ ಅದು ಏನನ್ನ ಸೂಚಿಸ್ತದೆ ನಂಬರ್ 2 ಅಂದ್ರೆ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆತನ ಮೊದಲ ಗೀತೆಯಾಗಿರುವಂತ ಸಭೆನ ಏನು ಮಾಡುತ್ತದೆ ಸೂಚಿಸುತ್ತದೆ ನಮಗೆ ಗೊತ್ತಿದೆ ಅಲ್ಲ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ ನಮಗೆ ಅವರು ಮೊದಲ ಗೀತೆಯ ಮೊದಲಿಂಗನಾಗಿದ್ದಾರೆ ಪ್ರೀತಿಯ ಸಹೋದರರೇ ದೇವದರ್ಶನ ಗೂಡಾರದಲ್ಲಿ ಈ ಮೂರು ವಿಷಯಗಳನ್ನ ನಾವು ನೋಡಬಹುದು ಯಹೋವಾ ದೇವರು ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆತನ ಸಭೆಯಾಗಿರುವಂತ ಮೊದಲ ಗೀತೆ 144,000 ಸೋ ನಂಬರ್ 2 ರೆಪ್ರೆಸೆಂಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಆಲ್ಸೋ ದಿ ಬ್ರೈಡ್ ದ ಚರ್ಚ್ ಅದನ್ನ ಏನ್ ಮಾಡುತ್ತೆ ಸೂಚಿಸ್ತದೆ ವಾಕ್ಯ ಓದನ 21ನೇ ಅಧ್ಯಾಯದಲ್ಲಿ ಪ್ರಕಟಣೆ 9ನೇ ವಚನವನ್ನು ಓದ ಪ್ರಕಟಣೆ 21ರಲ್ಲಿ 9ನೇ ವಚನ ಕಡೆ ಏಳು ಉಪದ್ರವಗಳಿಂದ ತುಂಬಿದ್ದ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ ಬಾಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತಿಯನ್ನು ನನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮವನಾದ ನನ್ನನ್ನು ಎತ್ತರವಾದ ದೂರ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮು ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸನ್ನುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ನೋಡಿದ್ರ ಪ್ರಿಯ ಸಹೋದರ ಸಹೋದರಿಯರೇ ಯಜ್ಞದ ಕುರಿಯಾತ ಆತನ ಒಂದು ಹೆಂಡತಿ ಅಂತ ನಾವು ನೋಡ್ತೀವಿ ದ ಲ್ಯಾಮ್ ಆಫ್ ದ ಲ್ಯಾಮ್ಸ್ ವೈಫ್ ಅಂತ ನೋಡ್ತೀವಿ ಸೊ ಅದ ಕಾರಣ ಎರಡು ನಂಬರ್ ಟೂ ರೆಪ್ರೆಸೆಂಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ದಿ ಚರ್ಚ್ ಸರಿ ದೇವದರ್ಶನ ಗೂಡಾರದಲ್ಲಿ ನಂಬರ್ ತ್ರೀ ಏನಾಗುತ್ತೆ ಅಂದ್ರೆ ಸ್ಕಿಪ್ ಆಗುತ್ತೆ ನಂಬರ್ ತ್ರೀ ವಿಷಯವಾಗಿ ನಾವು ಇಲ್ಲಿ ನೋಡೋದಿಲ್ಲ ಆದ್ರೆ ನಾಲ್ಕು ನಾವೇನ್ ಮಾಡ್ಬೋದು ಹಲವಾರು ಕಡೆ ನಾವು ನೋಡಬಹುದು ನಂಬರ್ ಫೋರ್ ನಂಬರ್ ಫೋರ್ ಅಲ್ಲಿ ಏನಿದೆ ದೇವದರ್ಶನ ಗೂಡಾರದಲ್ಲಿ ಅಂತ ನಾವು ಎಲ್ಲೆಲ್ಲ ನೋಡ್ಬೋದು ಅಂತ ನೋಡ್ಬೇಕಾದ್ರೆ ದೇವದರ್ಶನ ಗೂಡಾರದಲ್ಲಿ ಆ ಒಂದು ಸ್ತಂಭ ದೀಪಸ್ತಂಭ ಇದೆ ಆ ದೀಪಸ್ತಂಭದಲ್ಲಿ ಎಷ್ಟು ಒಂದು ಇದು ಇದೆ ಬ್ರಾಂಚಸ್ಗಳು ಇದೆ ಅಂದ್ರೆ ಅದರಲ್ಲಿ ಆರು ಬ್ರಾಂಚಸ್ಗಳು ಇದೆ ಅದರಲ್ಲಿ ಸೆಂಟರ್ ಅಲ್ಲಿ ಇದೆಯಲ್ಲ ಈ ಸೆಂಟರ್ ಅಲ್ಲಿ ಇರೋದು ಇದು ಓಕೆ ಇದು ಏನ ಸೂಚಿಸ್ತದೆ ಅಂತ ನೋಡ್ಬೇಕಾದ್ರೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸ್ತದೆ ಯೇಸು ಕ್ರಿಸ್ತನು ಏನಾಗಿದ್ದಾರೆ ದೀಪದ ಒಂದು ಸ್ತಂಭವಾಗಿದ್ದಾರೆ ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ ಬ್ರಾಂಚ್ ಆಗಿದ್ದೀವಿ ಇದೆಲ್ಲ ಯಾರು ಇದೆಲ್ಲ ನಾವು ವಿ ಆರ್ ದಿ ಬ್ರಾಂಚ್ ಯೇಸು ಸ್ವಾಮಿ ಒಂದು ಸಮಯದಲ್ಲಿ ಹೇಳ್ತಾರೆ ನಾನೇ ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಅಂತ ನಮ್ಗೆ ಹೇಳ್ತಾರೆ ಸರಿ ಈ ಕೊಂಬೆಯಲ್ಲಿ ಮಾತ್ರ ಎಷ್ಟು ಒಂದು ಆ ಹೂವಗಳಿತ್ತು ಅಂತ ನೋಡ್ಬೇಕಾದ್ರೆ ಇದರಲ್ಲಿ ನಾಲ್ಕು ಏನಿತ್ತು ಅಂತ ನೋಡ್ಬೇಕಾದ್ರೆ ಹೂವಗಳಿತ್ತು ಡಿಸೈನಿಂಗ್ ಕೊಟ್ಟಿದ್ರು ಈ ತರ ಹೂವಗಳು ನೋಡಿದ್ರ ಈ ತರ ಹೂವ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಇತ್ತು ಸೊ ನಂಬರ್ ಫೋರ್ ಅದು ಏನನ್ನ ಸೂಚಿಸ್ತದೆ ಅಂತ ನೋಡ್ಬೇಕಾದ್ರೆ ನಂಬರ್ ಫೋರ್ ರೆಪ್ರೆಸೆಂಟ್ ದಿ ಆಟ್ರಿಬ್ಯೂಟ್ಸ್ ಆಫ್ ಜೆಹೋವಾ ಅಂದ್ರೆ ದೇವರ ಒಂದು ಗುಣಲಕ್ಷಣಗಳನ್ನ ಏನ್ ಮಾಡುತ್ತೆ ನೋಡಿಸ್ತದೆ ಪ್ರೀತಿಯ ಸೋರ ಸರಿರೇ ನಮ್ಮೆಲ್ಲರಿಗೂ ಗೊತ್ತಿದೆ ದೇವರಿಗೆ ಎಷ್ಟು ಗುಣಗಳಿದೆ ಹೌ ಮನಿ ಆಟ್ರಿಬ್ಯೂಟ್ಸ್ ಅಥವಾ ಎಷ್ಟು ಕ್ಯಾರೆಕ್ಟರ್ ನಾವು ಓದಿದೀವಿ ಅಂತ ನೋಡ್ಬೇಕಾದ್ರೆ ಎಷ್ಟು ಅಂತ ಗೊತ್ತಿದ್ದಾರೆ ನಮ್ಗೆ ದೇವರಿಗೆ ಎಷ್ಟಿದೆ ನಾಲ್ಕು ನಮಗೂ ನೋಡ್ತೀವಿ ಏನಲ್ಲ ಅಂತ ನೋಡ್ಬೇಕಾದ್ರೆ ನೀತಿ ಆಮೇಲೆ ಜ್ಞಾನ ಪ್ರೀತಿ ಮತ್ತು ಬಲ ಇದರ ವಿಚಾರವಾಗಿ ನೋಡಿದೀವಲ್ಲ ಏನಂತ ನೋಡಿದೀವಿ ಅಂದ್ರೆ ಎಲ್ಲಿ ನೋಡ್ತೀವಿ ಯಾವ ಯಾವ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳಲ್ಪಟ್ಟಿದೆ ತಿಳಿಸ್ತೀರಾ ಪ್ರಕಟಣೆ ಪ್ರಕಟಣೆ ವೆರಿ ಗುಡ್ ಪ್ರಕಟಣೆಯಲ್ಲಿ ಯಾವ ಅಧ್ಯಾಯ ಮರ್ದ್ಬಿಟ್ರ ಎಲ್ಲರ ಪಾಠಗಳನ್ನ ನಾಲ್ಕನೇದು ಬ್ರದರ್ ನಾಲ್ಕನೇ ಅಧ್ಯಾಯದಲ್ಲಿ ಇರೋದು ವೆರಿ ಗುಡ್ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕು ಜೀವಿಗಳ ಬಗ್ಗೆ ನೋಡಿಸಲ್ಪಟ್ಟಿದಲ್ಲ ಎಲ್ಲಲ್ಪಟ್ಟಿದಲ್ಲ ನಾವು ಓದಿದೀವಿ ಆ ಪಾಠವನ್ನ ಏನೆಲ್ಲ ಜೀವಿಗಳಿತ್ತಲ್ಲಿ ಸಿಂಹ ಹಾರುವ ಗರುಡ ಹೋರಿ ಮನುಷ್ಯನ ಮುಖ ವೆರಿ ಗುಡ್ ಆರ್ಡರ್ ಅಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಏನಿತ್ತು
ಸಿಂಹ ಇತ್ತು ಮೊದಲನೇ ಜೀವಿ, ಎರಡನೇದು ಓರಿ, ಮೂರನೇದು ಮನುಷ್ಯನ ಮುಖ, ನಾಲ್ಕನೇದು ಆರು ಅಂತ ಗರುಡ. ಅದು ಏನ ಸೂಚಿಸ್ತದೆ ಅಂದ್ರೆ ಸಿಂಹ ದೇವರ ಶಕ್ತಿಯನ್ನ ಸೂಚಿಸ್ತದೆ, ರೆಪ್ರೆಸೆಂಟ್ ದಿ ಪವರ್ ಆಫ್ ಗಾಡ್. ಓರಿ ದೇವರ ನೀತಿನ ಸೂಚಿಸ್ತದೆ. ಆಮೇಲೆ ಆರು ಅಂತ ಮನುಷ್ಯನ ಮುಖ ಪ್ರೀತಿನ ನೋಡಿಸ್ತದೆ. ಆಮೇಲೆ ಆರು ಅಂತ ಆ ಗರುಡ ಹದ್ದು ಅದು ಏನ ಸೂಚಿಸ್ತದೆ ಅಂತ ನೋಡ್ಬೇಕಾದ್ರೆ ಅದು ದೇವರ ಒಂದು ಜ್ಞಾನವನ್ನ ಏನ್ ಮಾಡುತ್ತೆ ಸೂಚಿಸ್ತದೆ. ದೀಸ್ ಆರ್ ದಿ ಫೋರ್ ಅಟ್ರಿಬ್ಯೂಟ್ಸ್ ಆಫ್ ಯೆಹೋವಾ. ದೇವರ ಅದನ್ನ ನಾವು ಚೆನ್ನಾಗಿ ಓದಿದ್ವಿ, ನಮ್ಗೆ ಹಲವಾರು ಪಾಠಗಳು ಗೊತ್ತಿದೆ. ದೇವರಿಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತು ನಮ್ಗೆ. ಅವರ ಶಕ್ತಿನ ನಾವು ಹೆಂಗೆ ತಿಳಿಯಬಹುದು ಅಂದ್ರೆ ಅವ್ರು ಮಾಡಿದಂತ ಸೃಷ್ಟಿನ ನೋಡಿದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಅಲ್ವಾ. ಎಷ್ಟೋ ಕೋಟ್ಯಾಂತರ ನಕ್ಷತ್ರಗಳನ್ನ ಏನ್ ಮಾಡಿದ್ದಾರೆ ದೇವರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಎಷ್ಟು ಶಕ್ತನಾಗಿದ್ದಾರೆ ನಮ್ಮ ತಂದೆ ದೇವರು. ಎರಡನೇದು ಅವರು ನೀತಿ ಉಳ್ಳ ದೇವರಾಗಿದ್ದಾರೆ ಅಲ್ವಾ, ಅವ್ರು ಏನಾಗಿದ್ದಾರೆ ನೀತಿ ಉಳ್ಳ ದೇವರಾಗಿದ್ದಾರೆ. ಮೂರನೇದಾಗಿ ನಾವು ನೋಡೋದಾದ್ರೆ ಈಸ್ ದಿ ಲವಬಲ್ ಗಾಡ್, ಪ್ರೀತಿ ಉಳ್ಳ ದೇವರು. ಎಷ್ಟು ಮಟ್ಟಿಗೆ ನಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅಂದ್ರೆ ನಮಗಾಗಿ ತನ್ನ ಮಗನ್ನೇ ಕೊಟ್ಟಿದ್ದಾರೆ. ಅದೇ ಪೋಲರ್ ಹೇಳ್ತಾ ಹೇಳ್ಬೇಕಾದ್ರೆ ಎಂಟನೇದಲ್ಲಿ ನಮಗಾಗಿ ತನ್ನ ಮಗನ್ನೇ ಕೊಟ್ಟಾದ್ಮೇಲೆ ಇನ್ನು ಏನು ನಮ್ಗೆ ಕೊಡೋದಿಲ್ಲ ಅಂತ ಕೂಡ ಅಲ್ಲಿ ವಾಕ್ಯದಲ್ಲಿ ಹೇಳಿದ್ದಾರೆ. ಅಂತ ಒಂದು ಪ್ರೀತಿ ಉಳ್ಳ ದೇವರು ಮತ್ತು ಎಷ್ಟು ಜ್ಞಾನ ಉಳ್ಳ ದೇವರಾಗಿದ್ದಾರೆ. ಅವರ ಜ್ಞಾನಕ್ಕೆ ಏನಿಲ್ಲ ಅಂತ್ಯನೇ ಇಲ್ಲ. ಎಷ್ಟು ಜ್ಞಾನವಾಗಿ ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲವನ್ನು ಜ್ಞಾನದಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಸೊ ನಂಬರ್ ಫೋರ್ ಇಟ್ ಶೋಸ್ ದಿ ಅಟ್ರಿಬ್ಯೂಟ್ಸ್ ಆಫ್ ಯೆಹೋವಾ. ತಂದೆಯ ದೇವರ ಒಂದು ಗುಣಲಕ್ಷಣವನ್ನು ಏನ್ ಮಾಡ್ತದೆ ನಂಬರ್ ನಾಲ್ಕು ನಮ್ಗೆ ನೋಡಿಸ್ತದೆ ಅಂತ ನೋಡ್ತೀವಿ. ಸರಿ, ನೆಕ್ಸ್ಟ್ ನಂಬರ್ಗೆ ನಾವು ಹೋಗೋಣ ಪ್ರಿಯ ಸೌರ. ಸರಿ, ನೆಕ್ಸ್ಟ್ ನಂಬರ್ ನೋಡೋದಾದ್ರೆ ನಂಬರ್ ಫೈವ್. ಆಕ್ಚುಲಿ ನಮ್ಗೆ ನಂಬರ್ ಫೈವ್ ನಮ್ಗೆ ಇಲ್ಲಿ ಸಿಕ್ಕೋದಿಲ್ಲ, ಆದ್ರೆ 5.625 ಏನಾಗುತ್ತೆ ನಮ್ಗೆ ದೇವದರ್ಶನ ಗುಡಾರದಲ್ಲಿ ಸಿಗುತ್ತೆ. ಎಲ್ಲಿಯಪ್ಪ ಅಂತ ನೋಡ್ಬೇಕಾದ್ರೆ ಆ ದೇವದರ್ಶನ ಗುಡಾರದ ಇದು ನೋಡೋದಾದ್ರೆ ಮಂಜುಷದ ಪೆಟ್ಟಿ, ಮಂಜುಷದ ಪೆಟ್ಟಿ ಇದೆಲ್ಲ ಅದರ ಅಳತೆಗಳು ನಾವು ನೋಡೋದಾದ್ರೆ ಅದಕ್ಕೆ ಅಳತೆ ಎಷ್ಟಿತ್ತು ಅಂತ ನೋಡ್ಬೇಕಾದ್ರೆ 2.5 × 1.5 × 1.5 = 625. ಮಂಜುಷದ ಪೆಟ್ಟಿ ಇತ್ತಲ್ಲ ಇಲ್ಲಿದೆ ನೋಡಿ ಮಂಜುಷದ ಪೆಟ್ಟಿ. ಈ ಮಂಜುಷದ ಪೆಟ್ಟಿಯ ಒಂದು ಅಳತೆ ನಾವು ನೋಡೋದಾದ್ರೆ ಇದರ ಉದ್ದ ಬಂದು 2.5 ಮೊಳ. ಓಕೆ, ನೆಕ್ಸ್ಟ್ ಇದರ ಅಗಲ ಬಂದು 1.5 cubits, 1.5 ಮೊಳ ಉದ್ದ ಇತ್ತು, ಅಗಲ ಇತ್ತು. ಅದರ ಒಂದು ಎತ್ತರ ಹೈಟ್ ಎಷ್ಟಿತ್ತಪ್ಪ ಅಂದ್ರೆ ಇದು 1.5. ಓಕೆ, ಇದನ್ನ ನಾವು ಟೋಟಲ್ ಮಾಡಿದ್ರೆ ನಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 5.625 ಏನಾಗುತ್ತೆ ಸಿಗುತ್ತೆ. ನೋಡಿದ್ರ ಪ್ರಿಯರೇ, ಈ ಸಂಖ್ಯೆ ಬಗ್ಗೆ ನಾವು ಕಡದ ಪಾಠದಲ್ಲಿ ಮಂಚಿಸಿದ ಪೆಟ್ಟಿ ಬಗ್ಗೆ ಓದಿದ್ದಲ್ಲ, ಆ ದೇವದರ್ಶನ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಎಷ್ಟು ಮಂಜುಷದ ಪೆಟ್ಟಿನ ನಾವು ಇಡಬಹುದು ಅಂತ ನಾವು ಲೆಕ್ಕ ಮಾಡಿದ್ದು. ಓಕೆ, ನಾವು ಹಿಂದೆ ನೋಡೋಣ ಲೆಕ್ಕನ ಕೂಡ ಈ ಪಾಠದಲ್ಲಿ ಅಂತ್ಯದಲ್ಲಿ. ಸೊ ನಮ್ಗೆ 5.65 ಎಲ್ಲಿ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ ಮಂಜುಷದ ಪೆಟ್ಟಿ, ಇದು ಆರ್ಕ್ ಆಫ್ ಕವನೆಂಟ್. ಅದರಲ್ಲಿ ಅದರ ಒಂದು ಕೆಪಾಸಿಟಿ ನಾವು ನೋಡೋದಾದ್ರೆ ಎಷ್ಟಪ್ಪ ಅಂದ್ರೆ 2.5 × 1.5 × 1.5 ಟೋಟಲಿ 5.625. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಎಂಡಿಂಗ್ ಅಲ್ಲಿ ಇದರ ಅಳತೆಗಳು ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ, ಇನ್ನೊಂದ್ಸರಿ ನಾವು ರಿವಿಷನ್ ಮಾಡೋಣ. ಓಕೆ, ನಂಬರ್ ಫೈವ್ ನಾ ನೋಡಿದ್ದು. ಸರಿ, ನೆಕ್ಸ್ಟ್ ನಂಬರ್ ಸಿಕ್ಸ್. ಓಕೆ, ನಂಬರ್ ಸಿಕ್ಸ್ ನ ನಾವು ನೋಡೋದಾದ್ರೆ ನಂಬರ್ ಸಿಕ್ಸ್ ಏನ ನೋಡಿಸ್ತದೆ ಅಂತ ನೋಡ್ಬೇಕಾದ್ರೆ 6 ರೆಪ್ರೆಸೆಂಟ್ಸ್ ಗಾಡ್ಲಿ ಮೆನ್ ಇನ್ ಈವಿಲ್ ಟೈಮ್ಸ್. ಅಂದ್ರೆ ಮನುಷ್ಯನ ಸಂಖ್ಯೆನ ಏನ್ ಮಾಡುತ್ತದೆ ಸೂಚಿಸ್ತದೆ. ಮನುಷ್ಯನ ಸಂಖ್ಯೆ ಯಾಕೆ ನಂಬರ್ ಸಿಕ್ಸ್ ನೋಡಿಸ್ತದೆ ಅಂತ ನೋಡ್ಬೇಕಂದ್ರೆ ನಾವು ನೋಡಿದೀವಿ ಪ್ರಿಯ ಸೌರ ಸೌರ್ಯರೇ,
ಮನುಷ್ಯನ ದೇವರು ಯಾವ ದಿನದಲ್ಲಿ ಸೃಷ್ಟಿ ಮಾಡಿದ್ರು ಅಂತ ನೋಡಬೇಕಾದ್ರೆ ಮನುಷ್ಯನನ್ನ ದೇವರು ಎಷ್ಟನೇ ದಿನದಲ್ಲಿ ಮಾಡಿದ್ರು ಆರನೇ ದಿನದಲ್ಲಿ ಮನುಷ್ಯನ ಸೃಷ್ಟಿಸಿದ್ರು ಅದರಿಂದ ನಂಬರ್ 6 ಹ್ಯೂಮನ್ ನಂಬರ್ ಆಗಿದೆ ಆದ್ರೆ ನೋಡಿ ಪ್ರಿಯ ಸಹೋದರರೇ ನಾವು ಇದನ್ನ ಎಲ್ಲಿ ನೋಡಬಹುದು ಅಂತ ನೋಡಬೇಕಾದ್ರೆ ಆ ದೇವದರ್ಶನ ಗುಡಾರದಲ್ಲಿ ಇರುವಂತ ಒಂದು ದೀಪಸ್ತಂಭ ವಿಷಯ ನೋಡಬೇಕಾದ್ರೆ ದೀಪಸ್ತಂಭದಲ್ಲಿ ಎಷ್ಟು ಕೊಂಬೆಗಳಿತ್ತು ಎಷ್ಟು ಕೊಂಬೆಗಳಿತ್ತು ಅಂದ್ರೆ 6 ಕೊಂಬೆಗಳಿತ್ತು 6 ಈ ಕಡೆ 3 ಈ ಕಡೆ 3 ಒಟ್ಟು 6 ಇತ್ತು ಆದ್ರೆ ಅದನ್ನ ಏನ ಸೂಚಿಸುತ್ತೆ ಅಂದ್ರೆ ಈ ಸ್ತಂಭ ದೀಪಸ್ತಂಭ ಇದರ ಸೆಂಟರ್ ಸ್ಟೆಮ್ ರೆಪ್ರೆಸೆಂಟ್ ಜೀಸಸ್ ಕ್ರೈಸ್ಟ್ ಅದರ ಒಂದು ಕೊಂಬೆಗಳು ಯೇಸು ಕ್ರಿಸ್ತನ ಸಭೆಯನ್ನ ಸೂಚಿಸುತ್ತದೆ ಆದ್ರೆ ಇದು ಹೆಂಗಿದೆ ನೋಡ್ರಿ ಇದೆಂಗಿದೆ ಅಂದ್ರೆ ಈ ತರ ಬೆಂಡ್ ಆಗಿದೆ ದೀಪಸ್ತಂಭ ಓಕೆ ಇದಿಷ್ಟೇ ನೆಟ್ಟಿಗಿಲ್ಲ ಅದೇನ ಸೂಚಿಸುತ್ತೆ ಅಂದ್ರೆ ನಮ್ಮ ನಾವು ಬಂದು ಹೆಂಗಿದೀವಿ ಅಂದ್ರೆ ನಾವು ಇನ್ಪರ್ಫೆಕ್ಟ್ ಆಗಿದ್ದೀವಿ ನಾವು ಹೆಂಗಿದೀವಿ ವಿ ಆರ್ ಇನ್ಪರ್ಫೆಕ್ಟ್ ಪೀಪಲ್ ಅಂದ್ರೆ ಅಪೂರ್ಣವಾದ ನಾವು ಜನರಾಗಿ ಮನುಷ್ಯರಾಗಿದ್ದೀವಿ ಆದ್ರೆ ಯೇಸು ಕ್ರಿಸ್ತನು ಪರಿಪೂರ್ಣವಾದ ಅವರು ಮನುಷ್ಯರಾಗಿದ್ದರು ಭೂಮಿಯಲ್ಲಿ ನಾವು ಅಪೂರ್ಣದಿಂದ ಪರಿಪೂರ್ಣಕ್ಕೆ ಏನಾಗಬೇಕು ನಾವು ಬರಬೇಕು ಅದೇ ನೋಡಿ ಈ ದೀಪಸ್ತಂಭವನ್ನು ನೋಡಬೇಕಾದ್ರೆ ಇದು ಹೆಂಗಿದೆ ಅಂತ ನೋಡಬೇಕಾದ್ರೆ ಬೆಂಡ್ ಆಗಿ ಈ ಲೆವೆಲ್ ಗೆ ಏನಾಗಿದೆ ಬಂದಿದೆ ನೋಡಿ ದೀಪಸ್ತಂಭ ಬೆಂಡ್ ಆಗಿದ್ರು ಕೂಡ ಕೊಂಬೆಗಳು ಬ್ರಾಂಚಸ್ ಬಂದು ಈ ತರ ಬೆಂಡ್ ಆಗಿದ್ರು ಕೂಡ ಈ ಲೆವೆಲ್ ಇದೆಯಲ್ಲ ಈ ಲೆವೆಲ್ ಅದು ಹೆಂಗಿದೆ ಅಂತ ನೋಡಬೇಕಾದ್ರೆ ಎಲ್ಲವೂ ಕೂಡ ಲೆವೆಲ್ ಆಗಿದೆ ಅಂದ್ರೆ ಈ ತರ ಬೆಂಡ್ ಆಗಿ ಲೆವೆಲ್ ಗೆ ಬಂದಿರೋದು ಅದೇನಪ್ಪ ನೋಡಿಸ್ತದೆ ಅಂದ್ರೆ ಪ್ರಿಯ ಸೌರ ಸೌರ್ಯರೇ ನಮ್ಗೆ ಬರುವಂತ ಅನೇಕ ವಿಧವಾದ ಶೋಧನೆಗಳು ಪರೀಕ್ಷೆಗಳು ಇದರ ಮುಖಾಂತರ ನಾವು ಏನಾಗ್ತಾ ಇದೀವಿ ಅಂದ್ರೆ ದಿನನಿತ್ಯ ನಾವು ಬೆಂಡ್ ಆಗಿ ಕ್ರಿಸ್ತನ ಒಂದು ಸ್ವರೂಪಕ್ಕೆ ಏನಾಗ್ತಾ ಇದೀವಿ ಮುಟ್ಟುತ್ತಾ ಇದ್ದೀವಿ ಎಫೆಸದವರಿಗೆ ಬರೆದ ಒಂದು ಇದರಲ್ಲಿ ಓದನ ವಾಕ್ಯವನ್ನ 4ನೇ ಅಧ್ಯಾಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಬೆಳೆಯಬೇಕು ಎಷ್ಟರ ಮಟ್ಟಿಗೆ ನಾವು ಬೆಳೆಯಬೇಕು ಎಂಬುದಾಗಿ ಪೌಲರು ನಮ್ಗೆ ಅಲ್ಲಿ ಬರೀತಾರೆ 11ನೇ ವಚನವನ್ನ ನಾವು ಓದೋಣ ಎಫೆಸದವರಿಗೆ 4:11 ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಸಿ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ಕಂಟಿನ್ಯೂ ಮಾಡಿ ಸಿಸ್ಟರ್ ಕನ್ನಡದಲ್ಲಿ ಮೇಲೆ ಕೆಳಗಡೆ ಬರಬಹುದು ಕನ್ನಡ ವಚನ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆಯ ಸೇವೆಗೋಸ್ಕರ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ನಾವು ಆಯ್ತು ಸಿಸ್ಟರ್ ಕಂಪ್ಲೀಟ್ ಆಯ್ತಾ ಆಯ್ತು ಸಾಕು ಥ್ಯಾಂಕ್ ಯು ಸಿಸ್ಟರ್ ಹಂಗಾರೆ ನಾವು ಏನಾಗ್ಬೇಕು ಅಂದ್ರೆ ಅಭಿವೃದ್ಧಿ ಆಗಬೇಕು ಕ್ರಿಸ್ತನ ಒಂದು ಸ್ವರೂಪಕ್ಕೆ ಬೆಳೆಯಬೇಕು ಮ್ಯೂಟ್ ಮಾಡ್ಕೊಳ್ರಿ ಬೇರೆಯವರೆಲ್ಲ ದಯವಿಟ್ಟು ಓಕೆ ಪ್ಲೀಸ್ ಮ್ಯೂಟ್ ಥ್ಯಾಂಕ್ ಯು ಪ್ರಿಯ ಸೌರಸ್ವರಿಯರೇ ನಾವು ನೋಡ್ತಿದೀವಿ ಹಂಗಾದ್ರೆ ನಂಬರ್ 6 ನಾವು ಏನ್ ನೋಡಿಸ್ತದೆ ಅಂತ ನೋಡ್ಬೇಕು ನಂಬರ್ 6 ರೆಪ್ರೆಸೆಂಟ್ ಜೆಹೋವಾಸ್ ನಂಬರ್ ಸಾರಿ ಹ್ಯೂಮನ್ ನಂಬರ್ ಈಗ ನಾವು ಹೇಗೆ ಪರಿಪೂರ್ಣತೆಯನ್ನ ಹೊಂದ್ಕೊಳ್ತೀವಿ ಅಂತ ನೋಡ್ಬೇಕಾದ್ರೆ ದೇವರು ತನ್ನ ಆತ್ಮವನ್ನ ನಮ್ಮಲ್ಲಿ ಏನ್ ಮಾಡ್ತಾರೆ ಕೊಡ್ತಾರೆ ನಾವು ಪವಿತ್ರ ಆತ್ಮನ ಹೊಂದಿಕೊಂಡ ಮೇಲೆ ನಾವು ಏನಾಗ್ತೀವಿ ಅಂತ ನೋಡ್ಬೇಕಾದ್ರೆ ನಾವು ಪರಿಪೂರ್ಣವನ್ನ ನಾವು ಮುಟ್ತೀವಿ ಲೋಕದವರಿಗೂ ನಮಗೂ ಏನಪ್ಪ ವ್ಯತ್ಯಾಸಗಳು ಅಂತ ನೋಡ್ಬೇಕಾದ್ರೆ ನಮ್ಗೆ ದೇವ್ರ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ತನ್ನ ಆತ್ಮವನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆತ್ಮವು ನಮ್ಮಲ್ಲಿ ಸೇರ್ಬೇಕಾದ್ರೆ ನಮ್ಮ ಯೋಚನೆಗಳೇನಾಗಿದೆ ನಾವು ದೇಹದಲ್ಲಿ ಅಪರಿಪೂರ್ಣವಾಗಿದ್ರು ಕೂಡ ನಮ್ಮ ಚಿಂತೆ ನಮ್ಮ ಯೋಚನೆಗಳು ಏನಾಗಿರ್ಬೇಕು ಪೂರ್ಣವಾಗಿರಬೇಕು ಅದನ್ನೇ ದೇವರು ನಮ್ಮ ಏನ್ ಮಾಡ್ತಾರೆ ನೋಡ್ತಾರೆ ದೇವರು ನಮ್ಮಲ್ಲಿ ಏನನ್ನ ನೋಡ್ತಾರೆ ಅಂದ್ರೆ ನಮ್ಮ ಯೋಜನೆಯನ್ನ ನಮ್ಮ ಚಿತ್ತವನ್ನ ಏನ್ ಮಾಡ್ತಾರೆ ನೋಡ್ತಾರೆ
ಅದೇ ನಮ್ಗೆ ಏನ್ ಮಾಡುತ್ತದೆ ಅಂದ್ರೆ ನಂಬರ್ ಸಿಕ್ಸ್ ಇದು ನಮ್ಗೆ ನೋಡಿಸ್ತದೆ ಪ್ರೀತಿಯ ಸರಸರಿಯರೇ. ಸರಿ, ನೆಕ್ಸ್ಟ್ ನಾವು ಏನ್ ಮಾಡೋಣ, ನಂಬರ್ ಸೆವೆನ್ಗೆ ಹೋಗೋಣ. ನಂಬರ್ ಸೆವೆನ್ ಇಟ್ ರೆಪ್ರೆಸೆಂಟ್ ದಿ ಡಿವೈನ್ ಪರ್ಫೆಕ್ಷನ್. ನಂಬರ್ ಏಳು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡ್ಬೇಕಾದ್ರೆ ನಂಬರ್ ಸೆವೆನ್ ಬಂದು ದೈವಿಕವಾದ ಒಂದು ಪೂರ್ಣತೆಯನ್ನು ಏನ್ ಮಾಡುತ್ತೆ ತೋರಿಸ್ತದೆ. ಬೈಬಲ್ ಅಲ್ಲಿ ನಾವು ನೋಡ್ತೀವಲ್ಲ ಸೆವೆನ್ಗೆ ತುಂಬಾನೇ ಏನಾಗಿದೆ ಇಂಪಾರ್ಟೆನ್ಸ್ ಗಳು ಕೊಡಲ್ಪಟ್ಟಿದೆ. ಆದ್ರಿಂದ ಈ ದೀಪಸ್ತಂಭದಲ್ಲಿ ಒಟ್ಟು ಬೆಲಕು ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಸೆವೆನ್ ಲ್ಯಾಂಪ್ಸ್ ಇದೆ, ಏಳು ದೀಪಗಳು, ಏಳು ದೂತರು, ಏಳು ಇದು ಏನು ಟ್ರಂಪೆಟ್ಗಳು, ಸಭೆಗಳು, ಟ್ರಂಪೆಟ್ ಟ್ರಂಪೆಟ್ ಹೇಳ್ತೀವಲ್ಲ ಆ ಟ್ರಂಪೆಟ್ ಏನಂತಾರೆ ಕಾಲಮ್ ತುತ್ತೂರಿಗಳು ತುತ್ತೂರಿಗಳು ಏಳು ತುತ್ತೂರಿಗಳು ಹೌದು, ಏಳು ಸಭೆಗಳ ಬಗ್ಗೆ ಎಲ್ಲ ನಾವು ನೋಡ್ತೀವಿ. ಅದೇ ತರ ನಾವು ದೇವದರ್ಶನ ಗುಡಾರದಲ್ಲಿ ಈ ಒಂದು ಇದರಲ್ಲಿ ಒಟ್ಟಾಗಿ ನಾವು ಸೇರ್ಬೇಕಾದ್ರೆ ಎಷ್ಟು ದೀಪಗಳಿದೆ ಅದರಲ್ಲಿ ಏಳು ದೀಪಗಳಲ್ಲಿ ನೋಡ ಇದೆ ಅಂತ ನೋಡ್ತೀವಿ. ಸೊ ಅದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡ್ಬೇಕಾದ್ರೆ ಅದು ದೇವರ ಒಂದು ಪೂರ್ಣತೆ ಏನ್ ಮಾಡುತ್ತೆ ನೋಡಿಸ್ತದೆ ಅಂತ ನಾವು ನೋಡ್ತೀವಿ. ಓಕೆ, ಈಗ ನಾವು ಏನ್ ಮಾಡೋಣ, ಇನ್ನೊಂದು ಸಂಖ್ಯೆನ ನಾವು ಏನ್ ಮಾಡೋಣ ನಾವು ನೋಡೋಣ. ಸೆವೆನ್ ಇನ್ನೊಂದು ಸಂಖ್ಯೆ ಏನಪ್ಪ ಅಂತ ನೋಡ್ಬೇಕಾದ್ರೆ 7.5 ಇದೇನಪ್ಪ ಇದು 7.5 ಅಂತ ನಿಮ್ಗೆ ಅನ್ಸ್ಬಹುದು. ಪ್ರಿಯ ಸೌರ ಸೌರ್ಯರೇ, ದೇವದರ್ಶನ ಗುಡಾರದಲ್ಲಿ ಎಲ್ಲ ಆ ಒಂದು ಪರಿಶುದ್ಧ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳ ಇತ್ತಲ್ಲ, ಅವುಗಳ ಗೋಡೆಗಳು ಯಾವ ರೀತಿಯಾಗಿ ಮಾಡಲ್ಪಟ್ಟಿತ್ತು ಎಂಬ ವಚನಗಳು ನೀವು ಇಲ್ಲಿ ಓದ್ಬಹುದು. ಹಲಗೆಗಳಿಂದ ಮಾಡಲ್ಪಟ್ಟಿತ್ತು, ಹಲಗೆಗಳು ನೋಡಿ ಈ ತರ ನೋಡಿ ಈ ತರ ಹಲಗೆಗಳನ್ನ ಏನ್ ಮಾಡಿದ್ರು ನಿಲ್ಲಿಸಿದ್ರು. ಈ ಹಲಗೆಗಳು ಬಂದು ಈ ಸಿತ್ತಿ ಮರದಿಂದ ಮಾಡಲ್ಪಟ್ಟಿತ್ತು, ಜಾಲಿ ಮರದಿಂದ ಮಾಡಲ್ಪಟ್ಟು ಚಿನ್ನದ ತಗಡಗಳಿಂದ ಇದು ಮುಚ್ಚಲ್ಪಟ್ಟಿತ್ತು. ಈ ತರ ಒಂದೊಂದು ಹಲಗೆಗಳಿತ್ತು ಅಂತ ಇದೆಯಲ್ಲ. ಸೊ ಈ ಹಲಗೆಗಳ ಅಳತೆಗಳು ನಾವು ನೋಡೋದಾದ್ರೆ ಈ ಹಲಗೆಗಳು ಒಂದೊಂದು ಹಲಗೆಗಳು ಎಷ್ಟು ಅಳತೆ ಇತ್ತು ಮನಿ ವಾಕ್ಯದಲ್ಲಿ ಕೂಡ ಓದ್ಬಿಡೋಣ. ಇದು ಎಕ್ಸೋಡಸ್ 26ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಓದಿ. ಈ ಗುಡಾರದ ಮೇಲೆ ಈ ಗುಡಾರದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಈಗ ಈಗ ಬಂದು ಸಿಸ್ಟರ್ ಅದರಲ್ಲಿ 15ರಿಂದ ಓದಿ ಸಿಸ್ಟರ್. 15ರಿಂದ ಗುಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇರಬೇಕು. ಪ್ರಿಯ ಸೌರಸ್ವರ್ಯರೇ, ನಾವು ನೋಡ್ಬೇಕಾದ್ರೆ ನೋಡಿ ಇಲ್ಲಿ ಇದ್ರ ಅಗಲ ಉದ್ದ ಎಷ್ಟಿತ್ತು ಅಂತ ನೋಡ್ತೀವಿ, 10 ಮೊಳ ಉದ್ದ ಇತ್ತು. ಅಗಲ ಬಂದು ನೋಡ್ಬೇಕಾದ್ರೆ 1.5 ಮೊಳ ಅಗಲ ಇತ್ತು. ಈ ತರ ಹಲಗೆಗಳು, ಈ ತರ ಎಷ್ಟು ಹಲಗೆಗಳು ಅಂದ್ರೆ ಈ ಹಲಗೆಗಳನ್ನ ಇಟ್ಟೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ದೇವದರ್ಶನ ಗುಡಾರದ ಒಂದು ಉದ್ದ ಎಷ್ಟಿತ್ತು ಆಗ ಮತ್ತು ಅದರ ಒಂದು ಎತ್ತರ ಹೈಟ್ ಎಷ್ಟಿತ್ತು ಅಂತ ಈ ಹಲಗೆಗಳನ್ನ ಇಟ್ಟೆ ನಾವ್ ಏನ್ ಮಾಡ್ತೀವಿ ಲೆಕ್ಕ ಮಾಡ್ತೀವಿ. ಓಕೆನ, ಒಂದೊಂದು ಹಲಗೆಗಳು ಎಷ್ಟೈತ್ತು ಅಂತ ನೋಡ್ಬೇಕಾದ್ರೆ ಅದು ಬಂದು ಎಷ್ಟಿತ್ತು 10 ಕ್ಯೂಬಿಟ್ಸ್ ಉದ್ದ. ಇದರ ಉದ್ದ ಬಂದು 10 ಕ್ಯೂಬಿಟ್ಸ್, ಅಗಲ ಬಂದು 1.5, ಆಮೇಲೆ ಇದರ ಥಿಕ್ನೆಸ್ ಎಷ್ಟಿತ್ತು ಅಂತ ನೋಡ್ಬೇಕಾದ್ರೆ 1/2 ಮೊಳ ಇತ್ತು. ಓಕೆನಾ, ಈಗ ನೋಡಿ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನೋಡ್ರಿ 1.5 × 1.5 × 10 × 1.5 ಸಾರಿ 0.5, ಟೋಟಲ್ ಎಷ್ಟು ಬರ್ತಂದ್ರೆ 7.5. ಪ್ರಿಯರೇ, ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ಒಂದ್ ಲೆಕ್ಕ ಮಾಡಿ ನನ್ಗೆ ಸ್ವಲ್ಪ ತಿಳಿಸ್ರಿ. ಪ್ರಿಯ ಸೌರ ಸೌರ್ಯರೇ, ಕ್ಯಾಲ್ಕುಲೇಟರ್ ಇದ್ರೆ ನನ್ಗೆ ಒಂದು ಲೆಕ್ಕ ಮಾಡ್ರಿ. ಈಗ ನಾನು ಹಾಕುವಂತ ಲೆಕ್ಕ ಹಾಕಿ ಈ ಒಂದು 48 ಬೋರ್ಡ್ ಎಷ್ಟು ಬೋರ್ಡ್ಗಳಿತ್ತಂದ್ರೆ ಒಟ್ಟು ಬೋರ್ಡ್ಸ್ ಬಂದು ಟೋಟಲಿ ಅಲ್ಲಿದೆ 48 ಬೋರ್ಡ್ಸ್. ಈಗ 48 ಬೋರ್ಡ್ಸ್ ನ ನೀವು ಒಂದು ಲೆಕ್ಕ ಹಾಕ್ರಿ, 7.5 ×
48 ಹಾಗಾದ್ರೆ ನಮಗೆ ಎಷ್ಟು ಬರ್ತದೆ ಅಂತ ನೋಡಿದ್ರೆ 360 ಬರ್ತದೆ 360 ಬರ್ತದೆ ಓಕೆನಾ ಸೊ 360 ನಾವು ಏನಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಏನ್ ನಂಬರ್ ಅದು 360 ಅರ್ಧ ಹೇಳ್ತೀರಾ ಇಷ್ಟು ದಿನಗಳು 360 ಬಂದು ಒಂದು ಸರ್ಕಲ್ ಡಿಗ್ರಿ ಸರ್ಕಲ್ ಡಿಗ್ರಿ ಜಿಯೋಮೆಟ್ರಿಕಲಿ ಓಕೆನಾ 360 ಒಂದು ಸರ್ಕಲ್ ಇದೆಲ್ಲ ಇದರ ಒಂದು ಡಿಗ್ರಿ ನೋಡಿ ಇದರ ಸರ್ಕಲ್ ಇದೆಲ್ಲ ಇದರ ಒಂದು ಡಿಗ್ರಿ 360 ಈ ಸರ್ಕಲ್ ಗೆ ಏನಿರಲ್ಲ ಅಂತ ನೋಡ್ಬೇಕಾದ್ರೆ ಈ ಸರ್ಕಲ್ ಗೆ ಪ್ರಾರಂಭ ಇರಲ್ಲ ಅಂತ್ಯನು ಇರಲ್ಲ ಈ ಸರ್ಕಲ್ ಹಾಕಿದ್ರೆ ಇಲ್ಲಿ ಎದು ಯಾವ ಎಲ್ಲಿ ಪ್ರಾರಂಭ ಎಲ್ಲಿ ಅಂತ್ಯನು ಹೇಳಕ್ಕಾಗತ್ತಾ ಏನ್ ಮಾಡಕ್ಕಾಗಲ್ಲ ಅದನ್ನ ನಾವು ಹೇಳಕ್ಕಾಗಲ್ಲ ಸರಿ ಈಗ ಇನ್ನೊಂದು ಲೆಕ್ಕ ಹಾಕೋಣ ಈಗ ನೋಡ್ರಿ ಈ ಅಲಗೆಯ ಒಂದು ಸ್ಕ್ವೇರ್ ಸ್ಕ್ವೇರ್ ಕ್ಯೂಬಿಟ್ಸ್ ನ ಲೆಕ್ಕ ಮಾಡ್ರಿ ಈಗ ಏನ್ ಮಾಡ್ರಿ ಈ 10 ಮೊಲ ಓಕೆನಾ ಒಂದು ನಿಮಿಷ ನಾನು ಇಲ್ಲೇ ಬೋರ್ಡ್ ಅಲ್ಲಿ ಹಾಕಿ ತೋರಿಸ್ತೀನಿ ನಿಮ್ಗೆ ಪೆನ್ ಅಲ್ಲಿ ಹಾಕ್ತೀನಿ ನೋಡ್ರಿ ಈ ಉದ್ದ ಎಷ್ಟು 10 ಓಕೆನಾ ಮತ್ತು ಇದರ ಅಗಲ ಎಷ್ಟು 1.5 ಎಷ್ಟು ಬರ್ತದೆ ಹಾಕಿದ್ರ ಯಾರಾದ್ರು ಹದಿನೈದು ಆಯ್ತಾ ಓಕೆನಾ ಸರಿ ಈಗ ಈಗ ಇದ್ ಮುಂದ್ಗಡೆ ಇದ್ರ ಹಿಂದ್ಗಡೆ ಎಷ್ಟು ಬರ್ತದೆ ಸೇಮ್ ಅದೇ ಬರ್ತದೆ 15 ಹಿಂದ್ಗಡೆ ಇರೋದು ನೀವು ಲೆಕ್ಕ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಇನ್ನೊಂದು 15 ಬರ್ತದೆ ಟೋಟಲ್ ಎಷ್ಟು 30 ಓಕೆನಾ ಹಿಂದ್ಗಡೆ ಮುಂದ್ಗಡೆ ನೀವು ಅಳತೆ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ 30 ಬರ್ತದೆ ಓಕೆನಾ ನೋಡ್ರಿ ಇದರ ಮುಂದ್ಗಡೆ ಮುಂದಿನ ಭಾಗ ನೋಡಿ 10 ಮೊಲ ಉದ್ದ 1.5 ಮೊಲ ಅಗಲ ಎಷ್ಟು 15 ಬ್ಯಾಕ್ ಸೈಡ್ ಸೇಮ್ 10 ಮೊಲ ಉದ್ದ ಎತ್ತರ 1.5 ಮೊಲ ಅಗಲ ಪ್ಲಸ್ ಅದು ಅದು 15 ಒಟ್ಟು 30 ಓಕೆನಾ ಈಗ ನೋಡ್ರಿ ಈಗ ಎಷ್ಟು ಅಲೆಗಳು ಇತ್ತು ಅಂತ ನೋಡ್ಬೇಕಾದ್ರೆ 48 ಬೋರ್ಡ್ಸ್ ಗಳು ಇತ್ತು ಈ 48 ಬೋರ್ಡ್ಸ್ ನ ನೀವು ಈ 30 ರಿಂದ ಏನ್ ಮಾಡಿ ಮಲ್ಟಿಪ್ಲೈ ಮಾಡೋಣ ಎಷ್ಟು ಬರ್ತದೆ ಎಷ್ಟು ಬಂತು ಪ್ರಿಯ ಸಹೋದರ ಸರಿಯರೇ 1440 ಓಕೆನಾ ಅರ್ಥ ಆಯ್ತಾ 1440 ಓಕೆ ನೋಡ್ರಿ ಈಗ 1440 ಇಂಟು 100 ಹಾಕೋಣ ಎಷ್ಟು ಬಂತು ಎಷ್ಟು ಬಂತು ಪ್ರಿಯ ಸರ ಸರಿಯರೇ 1,44,000 ಲೆಕ್ಕ ಕರೆಕ್ಟ್ ಆಗಿದೆಯಾ ಪ್ರೀತಿಯ ಸೌರ ಸರಿಯರೇ ಸಭೆಯ ಒಂದು ಸಂಖ್ಯೆ ಇಲ್ಲಿ ಕೂಡ ಏನಾಗಿದೆ ಎಲ್ಲಲ್ಪಟ್ಟಿದೆ ಅಲಗೆಗಳು ಒಟ್ಟು ಅಲಗೆಗಳು 48 ಅಲಗೆಗಳಿತ್ತು ಇತರ ಅಲಗೆಗಳು 48 ಬೋರ್ಡ್ಸ್ ಓಕೆನಾ 48 ಬೋರ್ಡ್ಸ್ ಗಳು ಇತ್ತು ಇಂಟು 30 ಓಕೆನಾ ಒಂದು ಅಲಗೆ ಒಂದು ಅಳತೆ ಎಷ್ಟಿತ್ತು ಮುಂದ್ಗಡೆ ಹಿಂದ್ಗಡೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ಕ್ಯೂಬಿಟ್ಸ್ ಅಂತೀವಲ್ಲ ನಾವು ಸ್ಕ್ವೇರ್ ಫೀಟ್ ಅಂತೀವಲ್ಲ ಆತರ ಒಂದು ಸೈಡ್ ಸ್ಕ್ವೇರ್ ಫೀಟ್ ಎಷ್ಟು ಬರ್ತದೆ ಅಂದ್ರೆ 15 ಬರ್ತದೆ ಎರಡು ಕಡೆ ಮಾಡಿದ್ರೆ 30 ಬರ್ತದೆ ಹಂಗಾದ್ರೆ 30 ಇಂಟು 48 ಹಾಕಿದ್ರೆ 1440 ಬರ್ತದೆ ಮತ್ತು ಎಲಗೆಗಳು ಬಂದು 100 ಬೆಳ್ಳಿ ಸ್ತಂಭಗಳ ಮೇಲೆ ಏನಾಗಿತ್ತು ಸಾಕೆಟ್ಸ್ ಗಳ ಮೇಲೆ ನಿಂತಿತ್ತು ಎಷ್ಟು ಇದಿತ್ತು 100 ಹಾಕಿದ್ರೆ ನಮ್ಗೆ ಎಷ್ಟು ಬರ್ತದೆ ಅಂದ್ರೆ 1,44,000 ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಹಾಕುವ ಲೆಕ್ಕ ಪ್ರಿಯರೇ ಓಕೆ ಅರ್ಥ ಆಗ್ತಾ ಇದೆಯಾ ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್
ಓಕೆ ಈಗ ನಾವು ಏಳನ್ನ ನೋಡಿದ ನಾವು ನಂಬರ್ 7.5 ಅಂದ್ರೆ ಈ ಅಲೆಗೆಗಳು ಅದು ಏನ ಸೂಚಿಸುತ್ತದೆ ಅಂದ್ರೆ ಸಭೆ ಮತ್ತು ಸಭೆಯ ಒಂದು ಸಂಖ್ಯೆನನ್ನ ಮಾಡುತ್ತದೆ ಸೂಚಿಸುತ್ತದೆ ನೋಡಿ ಈಗ ನಾವು ಈ ಅಲೆಗೆಗಳನ್ನ ನೋಡ್ತೀವಿ ಇದು ಬಂದು ಮರ ಜಾಲಿ ಮರದಿಂದ ಮಾಡಲ್ಪಟ್ಟಿತ್ತು ಆದರೆ ಚಿನ್ನದ ತಗಡೆಗಳು ಏನಾಗಿದೆ ಅದಕ್ಕೆ ಚಿನ್ನದ ತಗಡೆಗಳಿಂದ ಮುಚ್ಚಲ್ಪಟ್ಟಿತ್ತು ಅದು ಏನನ್ನ ನಮಗೆ ಸೂಚಿಸುತ್ತದೆ ಅಂತ ನೋಡಬೇಕಾದ್ರೆ ನಾವು ಮಾನಸಿಕ ದೇಹದಲ್ಲಿ ಇದ್ದೀವಿ ಮನುಷ್ಯರಾಗಿದ್ದೀವಿ ಆದರೆ ನಾವು ದೈವಿಕ ಸ್ವಭಾವವನ್ನ ಏನು ಮಾಡಿದ್ದೀವಿ ಅಂದ್ರೆ ಧರಿಸಿಕೊಂಡಿದ್ದೀವಿ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀವಿ ನಾವು ಅಲವರ ಕಡೆ ಓದ್ತೀವಲ್ಲ ನಮ್ಮ ವಚನದಲ್ಲಿ ಯಾರೆಲ್ಲ ಕ್ರಿಸ್ತನನ್ನ ನಂಬಿದ್ರೋ ಅವರೆಲ್ಲ ಕ್ರಿಸ್ತನನ್ನ ಧರಿಸಿಕೊಂಡ್ರು ಅಂತ ಹೇಳಲ್ಪಟ್ಟಿದೆ ಬನ್ನಿ ಒಂದು ವಾಕ್ಯ ಓದ್ಕೊಂಡು ಹೋಗೋಣ ಗಲಾತ್ಯದವರಿಗೆ ಸಾರಿ ಕೊಲಸ್ಯದವರಿಗೆ ಮೂರನೇ ಅಧ್ಯಾಯದಲ್ಲಿ ಥರ್ಡ್ ಚಾಪ್ಟರ್ ಸಾರಿ ಗಲಾತ್ಯದವರಿಗೆ ಗಲಾಸಿಯನ್ಸ್ ಥರ್ಡ್ ಚಾಪ್ಟರ್ ವಚನ ಓದ್ರಿ ಸಿಸ್ಟರ್ ಅದರಲ್ಲಿ ಒಂದು ನಿಮಿಷ ಅದರಲ್ಲಿ 27ನೇ ವಚನವನ್ನ ಓದಿ 27th ವರ್ಸ್ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ನೋಡಿದ ಕ್ರಿಸ್ತನನ್ನ ಧರಿಸಿಕೊಂಡ್ರಿ ಅಂದ್ರೆ ಏನರ್ಥ ಕ್ರಿಸ್ತನನ್ನ ಧರಿಸಿಕೊಂಡ್ರಿ ಅಂದ್ರೆ ಏನರ್ಥ ಅನ್ನ ಸೂಚಿಸಂದ್ರೆ ಕ್ರಿಸ್ತನ ಸ್ವಭಾವವನ್ನ ನಾವೇನ್ ಮಾಡಿದೀವಿ ಧರಿಸಿಕೊಂಡಿದ್ದೀವಿ ಓಕೆನಾ ಆದ್ರಿಂದ ಪ್ರಿಯ ಸೋರ ಸೋರಿಯರೇ ನಾವು ನೋಡ್ಬೇಕಾದ್ರೆ ಈ ಒಂದು ಮರಗಳು ಈ ಒಂದು ಗೋಡೆಗಳು ಈ ದೇವದರ್ಶನದ ಗೂಡಾರದ ಗೋಡೆಗಳು ಮರದಿಂದ ಮಾಡಲ್ಪಟ್ಟಿತ್ತು ಆದರೆ ಮರದಿಂದ ಮಾಡಲ್ಪಟ್ಟು ಮರದಿಂದ ಮರಕ್ಕೆ ಏನಾಕಿದ್ರು ಚಿನ್ನದ ತಗಡೆಗಳಿಂದ ಏನಾಗಿದೆ ಮುಚ್ಚಲ್ಪಟ್ಟಿತ್ತು ಅದರ ಆತ್ಮಿಕ ಅರ್ಥ ಏನಪ್ಪ ಅಂತ ನೋಡ್ಬೇಕಾದ್ರೆ ನಾವು ಕೂಡ ಮಾಂಸಿಕ ದೇಹದಲ್ಲಿ ಇದ್ದೀವಿ ಮನುಷ್ಯರಾಗಿದ್ದೀವಿ ಪಾಪದಲ್ಲಿ ಹುಟ್ಟಿದ ಮನುಷ್ಯರು ಆದ್ರೆ ನಾವು ಧರಿಸ್ಕೊಂಡಿದ್ದು ಯಾರನ್ನ ಅಂದ್ರೆ ಯೇಸು ಕ್ರಿಸ್ತನನ್ನ ಧರಿಸ್ಕೊಂಡಿದ್ದೀವಿ ಅದೇ ಇಲ್ಲಿ ಏನ್ ಮಾಡುತ್ತೆ ನಮ್ಗೆ ನೋಡಿಸ್ತದೆ ಓಕೆನಾ ಸರಿ ನಾವು ನೆಕ್ಸ್ಟ್ ಸಂಖ್ಯೆಗೆ ಹೋಗನ್ವಾ 7 ಆಯ್ತು 7.5 ನೋಡಿ 7 ನೋಡಿದೋ ಪೂರ್ಣತೆ ನೋಡಿಸ್ತದೆ ನಮ್ಗೆ ಮತ್ತು 7.5 ದೇವದರ್ಶನ ಗುಡದಲ್ಲಿ ಎಲ್ಲಿ ನೋಡ್ತೀವಿ ಅಂದ್ರೆ ಈ ಒಂದು ಅಲೆಗೆಯ ಒಂದು ಕೆಪಾಸಿಟಿ ಅಂದ್ರೆ ಇದರ ಹೈಟು ಇದರ ಅಗಲ ಮತ್ತು ಇದರ ಒಂದು ಥಿಕ್ನೆಸ್ ಎಷ್ಟು ಅದರ ಥಿಕ್ನೆಸ್ ಇತ್ತು ಅಂತ ಇದನ್ನ ಮೂರನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 7.5 ನಮ್ಗೆ ಏನಾಗುತ್ತೆ ಸಿಗುತ್ತೆ ಸರಿ ನಾವು ನೆಕ್ಸ್ಟ್ ನಂಬರ್ಗೆ ಹೋಗೋಣ ನೆಕ್ಸ್ಟ್ ನಂಬರ್ ಏನಪ್ಪ ಅಂತ ನೋಡ್ಬೇಕಾದ್ರೆ ನಂಬರ್ 8 ಏನನ್ನ ನೋಡಿಸ್ತದೆ ಬೈಬಲ್ ಅಲ್ಲಿ ಅಂತ ನೋಡ್ಬೇಕಾದ್ರೆ ನಂಬರ್ 8 ಬಂದು ಅದು ಬೈಬಲ್ ಅಲ್ಲಿ ಹಲವಾರು ಕಡೆ ನಾವು ನೋಡ್ಬೋದು ಸರಿ ಯಾರು ಹೇಳ್ತೀರಾ 8 ನಂಬರ್ ಅಲ್ಲಿ ಏನಾದ್ರೂ ಒಂದು ಘಟನೆ ಹೇಳ್ಬೇಕು ನೀವು ಯಾರಾದ್ರೂ ಒಬ್ರು ಹೇಳ್ರಿ ಯಾರಾದ್ರೂ ಹೇಳ್ಬೋದು 8ನೇ ದಿನದಲ್ಲಿ ಏನಾದ್ರು ಘಟನೆಗಳಾಗುತ್ತಾ ಇಸ್ರೇಲರಲ್ಲಿ ವೆರಿ ಗುಡ್ ಸುನ್ನತಿ ಮಾಡಬೇಕು ಮೊದಲನೇದೇನಪ್ಪ ಅಂದ್ರೆ 8ನೇ ದಿನದಲ್ಲಿ ಏನ್ ಮಾಡ್ಬೇಕು ಅವರು ಸುನ್ನತಿ ಮಾಡಬೇಕು ಓಕೆನಾ ಆ ನಂತರ ಬೇರೆ ಏನಾದ್ರು ಘಟನೆ 8ನೇ ದಿನದಲ್ಲಿ ಆಗಿದೆಯಾ ಒಂದು ಸುನ್ನತಿ ಬಗ್ಗೆ ಹೇಳಿದ್ರಿ ವೆರಿ ಗುಡ್ ನೆಕ್ಸ್ಟ್ ಎನಿಥಿಂಗ್ ಉಳಿ ಇಲ್ಲದ ರೊಟ್ಟಿಗಳ ಹಬ್ಬ ವೆರಿ ಗುಡ್ ಉಳಿ ಇಲ್ಲದ ರೊಟ್ಟಿಗಳ ಹಬ್ಬ ಅಲ್ಲ ಅದು ಏನಂತ ನೋಡ್ಬೇಕಾದ್ರೆ ಹಬ್ಬಕ್ಕೆ ಏನ ಹೇಳ್ತಾರೆ ಅಂದ್ರೆ ದ ಫೆಸ್ಟಿವಲ್ ಆಫ್ ಹಾರ್ವೆಸ್ಟ್ ಅದು ಕೂಡ 8ನೇ ದಿನ ಮಾಡ್ಬೇಕು ಆ ವಾಕ್ಯನ ಕೂಡ ನಾವು ಓದ್ಕೊಂಡು ಹೋಗೋಣ ಬನ್ನಿ ಫಾಸ್ಟ್ ಆಗಿ ಓದ್ರಿ ಮೊದಲನೇದು ಜೆನಿಸಿಯಸ್ 17:12 ವರ್ಷ ಅಲ್ಲಿ ನೀವು ನೋಡಬಹುದು ಏನಂದ್ರೆ 12 ಅಲ್ಲಿ 8ನೇ ದಿನ ಏನ್ ಮಾಡ್ಬೇಕು ಸುನ್ನತಿ ಮಾಡಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ನೆಕ್ಸ್ಟ್ ಬಂದು ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನೋಡ್ಬೇಕಾದ್ರೆ 8ನೇ ದಿನ ಅವ್ರು ಏನ್ ಮಾಡ್ಬೇಕಂದ್ರೆ ಸಬ್ಬ ದಿನದ ಮಾರನೇ ದಿನ
ಏನ್ ಮಾಡಬೇಕಂದ್ರೆ ಅವರು ತಮ್ಮ ಒಳೆಗಳನ್ನ ಅಂದ್ರೆ ಹಾರ್ವೆಸ್ಟ್ ನ ಏನ್ ಮಾಡಬೇಕು ದೇವರ ಹತ್ರ ಬಂದು ಸಮರ್ಪಿಸಬೇಕು ಅವರು ವನ್ನಿ ಬಾಕಿಯವದನ್ನ ಯಾಜಕ ಕಾಂಡ 23 ರಲ್ಲಿ 11ನೇ ವಚನ ಓದ್ರಿ ಸಬ್ಬತ್ ದಿನದಲ್ಲಿ ಓದ್ರಿ ಸಿಸ್ಟರ್ ಓದ್ರಿ ಓದ್ರಿ ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು ನಾನು ನಿನಗೆ ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು ಸಾಕು ಸಿಸ್ಟರ್ ನಾವಿಲ್ಲಿ ಏನ್ ನೋಡ್ತೀವಿ ಸಬ್ಬತ್ ದಿನದ ಮಾರನೆ ದಿನ ಅವ್ರಿಗೆ ಹಾರ್ವೆಸ್ಟ್ ಅಂದ್ರೆ ಅವ್ರು ಬಿದ್ದಿದ್ದನ್ನ ಏನ್ ಮಾಡ್ತಾರೆ ಅವ್ರು ಕುಯ್ಯುವಂತ ಒಂದು ಆ ಒಂದು ಪೈರುಗಳನ್ನ ದೇವರ ಸನ್ನಿಧಾನದಲ್ಲಿ ತಂದು ಏನ್ ಮಾಡ್ಬೇಕು ದೇವರಿಗೆ ಸಮರ್ಪಿಸಬೇಕು ಯಾವ ದಿನ ಅಂದ್ರೆ ಅದು ಮಾರನೆ ದಿನ ಅಂದ್ರೆ 8ನೇ ದಿನ ಅದು ಏನ ಸೂಚಿಸ್ತದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದು ಯೇಸು ಕ್ರಿಸ್ತ ಪುನರುತ್ಥಾನ ಯಾವಾಗ ಹೊಂದಿದ್ರು ಅಂದ್ರೆ ಸಬ್ಬತ್ ದಿನದ ಮಾರನೇ ದಿನ ಅವರು ಹೊಂದಿದ್ರು ಅದೇ ನಾವು ಪುನರುತ್ಥಾನದ ವಿಷಯವಾಗಿ ಪೌಲರು 1ನೇ ಕೊರಿಂಥ್ಯದಲ್ಲಿ ಬರಿಬೇಕಾದ್ರೆ 15ನೇ ಅಧ್ಯಾಯದಲ್ಲಿ ಒಂದು ಬೀಜಕ್ಕೆ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ಬಿದ್ದೋದು ಆ ಬೀಜ ಏನಾಗುತ್ತೆ ಸತ್ತು ಅದು ಮಣ್ಣಲ್ಲಿ ಬಿದ್ದು ಸತ್ತು ಏನಾಗುತ್ತೆ ಅದು ಹೊಸ ಬೀಜವನ್ನ ಏನ್ ಮಾಡುತ್ತೆ ಕೊಡ್ತದೆ ಅದೇ ರೀತಿಯಾಗಿ ಪುನರುತ್ಥಾನ ವಿಷಯವಾಗಿ ಹೇಳ್ಬೇಕಾದ್ರೂ ಕೂಡ ಹಂಗೆ ಹೇಳ್ತಾರೆ ಆ ವಾಕ್ಯನ ಕೂಡ ಓದನ 1ನೇ ಕೊರಿಂಥ್ಯದವರಿಗೆ 15ನೇ ಅಧ್ಯಾಯದಲ್ಲಿ 35ನೇ ವಚನ ಓದ್ರಿ ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು ಮೂಢನು ನೀನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ ನೋಡು ಸಾಕು ಸಿಸ್ಟರ್ ನಮ್ಗೆ ಗೊತ್ತಿರೋ ವಚನ ಅದು ಪ್ರಿಯ ಸಹೋದರ ಒಂದು ಬೀಜದ ವಿಷಯವಾಗಿ ಹೇಳ್ತಾರೆ ಅದೇ ತರ ಇವರು ಕೂಡ ಆ ಬೀಜವನ್ನ ಏನ್ ಮಾಡ್ಬೇಕು ಆ ಪೈರುಗಳನ್ನ ದೇವರ ಸನ್ನಿಧಿಯಲ್ಲಿ ಬಂದು ಅದನ್ನ ದೇವರಿಗೆ ಅರ್ಪಿಸಬೇಕು ಅದು ಏನ ಸೂಚಿಸ್ತದೆ ಅಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನವನ್ನ ಸೂಚಿಸ್ತದೆ ಅಂದ್ರೆ ನಂಬರ್ 8 ಇಟ್ ರೆಪ್ರೆಸೆಂಟ್ ದಿ ರೆಸರೆಕ್ಷನ್ ಒಗಿನ ಪುನರುತ್ಥಾನವನ್ನ ಸೂಚಿಸ್ತದೆ ಅದೇ ಸಮಯದಲ್ಲಿ ಸುನ್ನತಿನ ಏನ್ ಮಾಡುತ್ತದೆ ಸೂಚಿಸ್ತದೆ ಸುನ್ನತಿ ಕೂಡ ಏನಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಅದು ಕೂಡ ಪುನರುತ್ಥಾನ ಅಂದ್ರೆ ನಾವು ಸುನ್ನತಿ ಮಾಡೋದು ದೀಕ್ಷಿಸ್ತಾನಕ್ಕೆ ಹೋಲಿಕೆ ಮಾಡ್ತಾರೆ ಆ ವಾಕ್ಯವನ್ನ ಓದನ ಕೊಲೆಸಿದ್ದವರಿಗೆ 2ನೇ ಅಧ್ಯಾಯದಲ್ಲಿ 11ನೇ ವಚನವನ್ನ ಓದೋಣ ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದಿರಿ ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ ಇದೇ ಕ್ರಿಸ್ತೀಯ ಸುನ್ನತಿ ನೋಡಿದ್ರ ಕ್ರಿಸ್ತೀಯ ಸುನ್ನತಿ ಆಮೇಲೆ ಓದ್ರಿ ಸಿಸ್ಟರ್ ಕಂಟಿನ್ಯೂ ಮಾಡಿ ಇದೇ ಕ್ರಿಸ್ತೀಯ ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ ಸುನ್ನತಿ ನೀವು ದೀಕ್ಷಾ ಸ್ನಾನದಿಂದ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ ಇದಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಆತನೊಂದಿಗೆ ಎದ್ದು ಬಂದಿರಿ ನೋಡಿದ್ರ ಅಂದ್ರೆ ನಾವು ಈಗ ಏನಾಗಿದ್ದೀವಿ ಅಂದ್ರೆ ಈಗಲೇ ನಾವು ಪುನರುತ್ಥಾನ ಒಂದು ಹೊಂದಿದ್ದೀವಿ ಯಾವಾಗ ಅಂದ್ರೆ ದೀಕ್ಷಾಸ್ನಾನದ ಮುಖಾಂತರ ನಾವು ಆದಾಮನ ಪಾಪಕ್ಕೆ ಸತ್ತು ನಮ್ಗೆ ಪುನರುತ್ಥಾನ ಈಗ ಕೊಡಲ್ಪಟ್ಟಿದೆ ಓಕೆನಾ ಆದ್ರಿಂದ ನಮ್ಗೆ ಈಗ ಪುನರುತ್ಥಾನ ಹೊಂದವರಾಗಿ ನಾವ್ ಏನಾಗಿದೆ ಎನ್ನಿಸಲ್ಪಡ್ತಾ ಇದ್ದೀವಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಿಯ ಸಹೋದರ ಸಹೋದರೇ ನಂಬರ್ 8 ಇಟ್ ರೆಪ್ರೆಸೆಂಟ್ ದಿ ಏನೋ ರಿಸರೆಕ್ಷನ್ ಏನ್ ಮಾಡುತ್ತೆ ನಮ್ಗೆ ನೋಡಿಸ್ತದೆ ರಿಸರೆಕ್ಷನ್ ನ ತೋರಿಸ್ತದೆ ಓಕೆನಾ ನೆಕ್ಸ್ಟ್ ಬಂದು ನಮ್ಮ ಒಂದು ಏನೋ ಸುನ್ನತಿನ ಏನ್ ಮಾಡುತ್ತದೆ ಅದು ನೋಡಿಸ್ತದೆ ಅಂದ್ರೆ ನಮ್ಮ ದೀಕ್ಷಾಸ್ನಾನ ವಿಷಯವನ್ನ ಏನ್ ಮಾಡುತ್ತದೆ
ನಂಬರ್ 8 ನೋಡಿಸ್ತದೆ ಓಕೆನಾ ಸರಿ ಈಗ ಇನ್ನೊಂದು ನಂಬರ್ 9 ಮಾಡೋಣ ನಾವು ನೋಡೋಣ ಸೊ 8 ನಂಬರ್ ನಾವು ಎಲ್ಲಿ ನೋಡಿ ಇದರಲ್ಲಿ ನೋಡಬಹುದು ಅಂದ್ರೆ ದೇವದರ್ಶನ ಕೂಡರದಲ್ಲಿ ನೋಡ್ರಿ ಎಲ್ಲ ವಸ್ತುಗಳ ಒಂದು ಎತ್ತರ ಹೈಟ್ ನ ನಾವು ಆಡ್ ಮಾಡೋಣ ನೋಡಿ ಮೊದಲನೇದಾಗಿ ಮಂಜುಷದ ಪೆಟ್ಟಿಯ ಒಂದು ಹೈಟ್ ಎಷ್ಟಿದಪ್ಪ ಅಂದ್ರೆ 1.5 ಆಮೇಲೆ ಇನ್ಸೆನ್ಸ್ ಆಲ್ಟರ್ ಅದರ ಹೈಟ್ ಎಷ್ಟಿದೆ ಅಂತ ನೋಡಿದ್ರೆ 2.5 ಮತ್ತು ಟೇಬಲ್ ಆಫ್ ಶೂ ಬ್ರೆಡ್ ಅಂದ್ರೆ ಆ ಮೇಸೆ ಆ ರೊಟ್ಟಿ ಇಟ್ಟಿರುವಂತ ಮೇಸೆಯ ಒಂದು ಹೈಟ್ ಓನ್ಲಿ ಹೈಟ್ ಅಂಡ್ ವಿ ಆರ್ ಟೆಲ್ಲಿಂಗ್ ನಾವು ನೋಟಿಸ್ ನೋಡೋದೇನಂದ್ರೆ ಹೈಟ್ ನೋಡೋದು ಏಕೆಂದ್ರೆ ನಾವು ಎದ್ದೊಳ್ಳೋದು ಸತ್ತು ಎದ್ದೊಳ್ಳೊಂದು ಅದರಿಂದ ಹೈಟ್ ನ ತಗೊಳ್ತಾ ಇದ್ದೀವಿ ಆಮೇಲೆ ಯಜ್ಞವೇದಿಯ ಒಂದು ಹೈಟ್ ಎಷ್ಟಿತ್ತು ಅಂತ ನೋಡಬೇಕಾದ್ರೆ 3 ಮೊಲ ಓಕೆನಾ ನೋಡಿ ಆಲ್ಟ ಇದು ಆರ್ಕ್ ಮಂಜುಷದ ಪೆಟ್ಟಿ 1.5 ಇನ್ಸೆನ್ಸ್ ಆಲ್ಟರ್ ಅಂದ್ರೆ ಧೂಪವೇದಿ ಅದು ಬಂದು 2 ಮೊಲ ಶೂಬ್ರೆಡ್ ಟೇಬಲ್ ರೊಟ್ಟಿ ಇರುವಂತ ರೊಟ್ಟಿ ಇರುವಂತ ಮೇಸೆ ಅದು 1.5 ಆಮೇಲೆ ಇದು ಯಜ್ಞವೇದಿ ಅದು 3 ಟೋಟಲ್ ಎಷ್ಟು ಸಿಗುತ್ತಂದ್ರೆ ಯು ವಿಲ್ ಗೆಟ್ ನಂಬರ್ 8 ಸೊ ನಂಬರ್ 8 ರೆಪ್ರೆಸೆಂಟ್ ದಿ ರಿಸರೆಕ್ಷನ್ ಸತ್ತು ಏಳುವುದು ಅದರಿಂದ ನಾವು ಇದು ಏನನ್ನ ನೋಡಿಸ್ತಿದ್ರೆ ರಿಸರೆಕ್ಷನ್ ಅನ್ನು ನೋಡಿಸ್ತದೆ ಓಕೆನಾ ಪ್ರಿಯ ಸಹೋದರರೇ ಈಗ ಇದರಲ್ಲಿ ನಾವು ಏನು ಮಾಡೋಣ ಅಂದ್ರೆ 8 ಸ್ಕ್ವೇರ್ ನ ಏನು ಮಾಡೋಣ ನಾವು ನೋಡಿಸೋಣ 8 ಸ್ಕ್ವೇರ್ ಅಥವಾ ಇಲ್ಲಂದ್ರೆ 64 8 ಇಂಟು 8 ಹಾಕಿದ್ರೆ ನಮಗೆ ಎಷ್ಟು ಬರ್ತದೆ ನಮಗೆ 8 ಇಂಟು 8 ಹಾಕಿದ್ರೆ ನಮಗೆ 64 ಬರ್ತದೆ ಓಕೆನಾ ಅದು ಏನನ್ನ ಸೂಚಿಸ್ತದೆ ಅಂತ ನೋಡಬೇಕಾದ್ರೆ ಇದು ಫಸ್ಟ್ ರಿಸರೆಕ್ಷನ್ ಮೊದಲನೇ ಪ್ರಥಮ ಪುನರುತ್ಥಾನವನ್ನ ಏನು ಮಾಡುತ್ತದೆ ನೋಡಿಸ್ತದೆ ನೋಡಿ ಎಲ್ಲರಿಗೂ ಪುನರುತ್ಥಾನ ಇದೆ ಸತ್ತವರಲ್ಲಿ ಎಲ್ಲರಿಗೂ ಪುನರುತ್ಥಾನ ಇದೆ ಆದ್ರೆ ಬೈಬಲ್ ಅಲ್ಲಿ ಪ್ರಥಮ ಪುನರುತ್ಥಾನ ಅಂತ ಸ್ಪೆಸಿಫಿಕ್ ಆಗಿ ಏನಾಗಿದೆ ಹೇಳಲ್ಪಟ್ಟಿದೆ ಅದನ್ನ ವಿಶೇಷವಾಗಿ ಏನಾಗಿದೆ ಹೇಳಲ್ಪಟ್ಟಿದೆ ಏನಪ್ಪ ಬೇರೆ ಪುನರುತ್ಥಾನಕ್ಕೂ ಪ್ರಥಮ ಪುನರುತ್ಥಾನಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ಬೇಕಾದ್ರೆ ಪ್ರಥಮ ಪುನರುತ್ಥಾನದಲ್ಲಿ ಬರೋರಿಗೆ ಅಮರತ್ವ ಜೀವ ಅಮರತ್ವ ಅಂದ್ರೆ ಸಾವೇ ಇಲ್ಲ ರೀ ಅವ್ರಿಗೆ ಸಾವೇ ಇಲ್ಲ ಅವ್ರನ್ನ ಏನ್ ಮಾಡೋಕ್ಕಾಗಲ್ಲ ಸಾಯಿಸೋದಕ್ಕಾಗಲ್ಲ ಆದ್ರೆ ಬೇರೆಯವ್ರಿಗೆಲ್ಲರಿಗೂ ಸಾವಿದೆ ನೋಡಿ ಇದು ಬಂದು 144,000 ಮಾತ್ರ ಸಿಗುತ್ತದೆ ಈ ಏನೋ ಈ ಒಂದು ಇಮ್ಮಾರ್ಟಾಲಿಟಿ ಅಂದ್ರೆ ಅಮರತ್ವ ಬೇರೆ ಯಾರಿಗಿಲ್ಲ ಅಂದ್ರೆ ಮಹಾಸಮೂಹಕ್ಕಿಲ್ಲ ಗ್ರೇಟ್ ಕಂಪನಿಗೆ ಇಲ್ಲ ಆಮೇಲೆ ಅಲೆಯೊಡನ್ಗಳಿಗಿದ್ದಾರಲ್ಲ ಅಂದ್ರೆ ಯಾರು ಏನ್ಷಿಯಂಟ್ ವರ್ದೀಸ್ ಅಬ್ರಹಾಮ ಈಸಾಕ ಯಾಕೋಬ್ ಅವ್ರಿಗೂ ಕೂಡ ಇಲ್ಲ ಮತ್ತು ಲೋಕದ ಒಂದು ಪುನರುತ್ಥಾನ ಪುನರುತ್ಥಾನದಲ್ಲಿ 4 ಪುನರುತ್ಥಾನ ನೋಡ್ತೀವಿ ಅಲ್ಲ ಮೊದಲನೇ ಪುನರುತ್ಥಾನ ಸಭೆಗೆ ಎರಡನೇ ಪುನರುತ್ಥಾನ ಮಹಾಸಮೂಹ ಮೂರನೇ ಪುನರುತ್ಥಾನ ಬಂದು ಅಲೆ ಒಡಂಬಡಿಕಿದ್ದಂತ ನೀತಿವಂತರಿಗಿದೆ 4ನೇದು ಲೋಕದವರಿಗೆ ಆದ್ರೆ ಈ 4ರಲ್ಲಿ ಮೊದಲನೇ ಪುನರುತ್ಥಾನ ಇದೆಲ್ಲ ಪ್ರಥಮ ಪುನರುತ್ಥಾನ ಇದರ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಅವರಿಗೆ ಮಾತ್ರನೇ ಇಮ್ಮಾರ್ಟಾಲಿಟಿ ಇದನ್ನ ತಂದೆದ ದೇವರು ಒಬ್ರು ಮಾತ್ರ ಹೊಂದಿದ್ರು ನೆಕ್ಸ್ಟ್ ಜೀಸಸ್ ಕ್ರೈಸ್ಟ್ ಈಗ 144,000 ಅದಕ್ಕೆ ನಮ್ಮನ್ನ ಕೂಡ ನಾವು ಕೂಡ ಕರೆಯಲ್ಪಟ್ಟಿದೀವಿ ಅವ್ರಿಗೆ ಏನಿಲ್ಲಪ್ಪ ಅಂದ್ರೆ ಎರಡನೇ ಮರಣಕ್ಕೆ ಅವ್ರ ಮೇಲೆ ಅಧಿಕಾರ ಇಲ್ಲ ಪ್ರಿಯ ಸೌರಸ್ವರ್ಯರೇ ಅದೇ ನಾವು ಇಲ್ಲಿ ನೋಡ್ತಾ ಇದೀವಿ 8 ಸ್ಕ್ವೇರ್ ಓಕೆನಾ 8 ಸ್ಕ್ವೇರ್ ಅಂತ ನಾವು ನೋಡೋದು ವಿಶೇಷವಾದ ದೊಡ್ಡ ರಕ್ಷಣೆ ಅಂತ ಕೂಡ ಬೈಬಲ್ ಹೇಳಲ್ಪಟ್ಟಿದೆ ಈ ರಕ್ಷಣೆಗೆ ಏನೇ ಕೂಡ ಅಂದ್ರೆ ದೊಡ್ಡ ರಕ್ಷಣೆ ಅವಾಗ ಬಂದ್ರೆ ಇಬ್ಬರಿದ್ದವರಿಗೆ ಎರಡನೇದಲ್ಲಿ ಪೌಲರು ನಮ್ಗೆ ಈ ಮಾತನ್ನ ಹೇಳ್ತಾರೆ ನಮ್ಗೆ ದೇವ್ರು ಇಟ್ಟಿರುವಂತ ರಕ್ಷಣೆ ಎಲ್ಲಾರ್ಗೂ ಇದೆ ಆದ್ರೆ ನಮ್ಗೆ ಇಟ್ಟಿರುವಂತ ರಕ್ಷಣೆ ಎಂತದಂತ ನೋಡ್ಬೇಕಾದ್ರೆ ದೊಡ್ಡ ರಕ್ಷಣೆ ಗ್ರೇಟ್ ಸಾಲ್ವೇಷನ್ ಸೆಕೆಂಡ್ ಚಾಪ್ಟರ್ ಎಬ್ರಿಯವರಿಗೆ ಎರಡನೇದಲ್ಲಿ 4ನೇ ವಚನವನ್ನ ಓದೋಣ ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು ಹೋದ್ರಿ ಸಿಸ್ಟರ್ ಹಂಗೆ ಕಣ್ಣಿನ ಮಾಡಿ ಸಿಸ್ಟರ್
ನಾವು ಪ್ರಸ್ತಾಪಿಸುವ ಮುಂದಿನ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಶಾಸ್ತ್ರದ ತ್ರೀಯಿಂದ ಓದ್ಕೊಂಡು ಬನ್ನಿ ಸಿಸ್ಟರ್ ಕರ್ಣದಲ್ಲಿ ಮೇಲೆ ಇರ್ತದೆ ನಂಬರ್ ತ್ರೀ ಥರ್ಡ್ ವರ್ಸ್ ನ ಓದ್ಕೊಂಡು ಬನ್ನಿ ಈ ಅಂತ್ಯದ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಸಾಕು ಸಿಸ್ಟರ್ ಸಾಕು ಸಿಸ್ಟರ್ ಇಲ್ಲಿ ಏನೆಲ್ಲ ಬರ್ತಾ ಏನೆಲ್ಲ ಪಟ್ಟಿದೆ ಅಂದ್ರೆ ಅತಿ ಅತಿ ಉನ್ನ ಏನ ಸಿಸ್ಟರ್ ಎಲ್ಲ ಏನ್ ವಾಕ್ಯ ಬಂತಲ್ಲಿ ಅತ್ಯಂತ ವಿಶೇಷ ರಕ್ಷಣೆ ಅತ್ಯಂತ ವಿಶೇಷ ರಕ್ಷಣೆ ಇಂಗ್ಲಿಷ್ ಅಲ್ಲಿ ನೋಡೋದ್ರೆ ಗ್ರೇಟ್ ಸಾಲ್ವೇಷನ್ ತಮಿಳಲ್ಲಿ ಕೂಡ ಅದು ಪೆರಿಯ ರಕ್ಷಿಪ್ಪು ಅಂತ ಹೇಳಲ್ಪಟ್ಟಿದೆ ಹಂಗಾರೆ ಈ ಒಂದು ಅತ್ಯಂತ ವಿಶೇಷ ರಕ್ಷಣೆ ನಮ್ಗೆ ಮಾತ್ರ ಏನಾಗಿದೆ ಕೊಡಲ್ಪಟ್ಟಿದೆ ಇದು ಅದರಿಂದನೇ ದೇವರು ನಮ್ಗೆ ಇಷ್ಟು ಸತ್ಯಗಳನ್ನ ಕೊಟ್ಟಿ ನಮ್ಗೆ ಏನ್ ಮಾಡ್ತಾರೆ ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ ಯಾಕೆಪ್ಪ ನಮ್ಗೆ ಇಷ್ಟು ಕ್ಲಾಸಸ್ಗಳು ಬೈಬಲಿಂದ ಯಾಕೆ ನಾನಾ ವಿಧವಾದ ಪಾಠಗಳನ್ನ ನಮ್ಗೆ ದೇವರು ಕೊಡುತ್ತಾ ಇದ್ದಾರೆ ಅಂದ್ರೆ ಈ ರಕ್ಷಣೆ ಹೊಂದೋದು ಅಷ್ಟು ಒಂದು ಸುಲಭ ಅಲ್ಲ ಆದ್ರೆ ಈ ರಕ್ಷಣೆ ನಾವು ಹೊಂದ್ಕೊಂಡ್ರೆ ನಾವು 144 ಅಲ್ಲಿ ಸೇರ್ಕೊಂಡ್ರೆ ನಮ್ಮಂತ ಧನ್ಯರು ಯಾರು ಇರಲ್ಲ ಅದರಿಂದ ದೇವರು ಇದನ್ನ ಏನ್ ಮಾಡ್ಬಿಟ್ರು ಲಿಮಿಟ್ ಮಾಡ್ಬಿಟ್ರು ಲಿಮಿಟೆಡ್ ಸೀಟ್ಸ್ ಓನ್ಲಿ 144,000 ಆದ್ರೆ ಎಷ್ಟು ಸೀಟ್ ಫಿಲ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಏನಾಗಿರ್ಬೇಕು ಫುಲ್ ಆಗಿರ್ಬೇಕು ಯಾಕಂದ್ರೆ 2000 ಇಯರ್ಸ್ ನಾವು ಏನಾಗಿದ್ವಿ ದಾಟ್ ಬಂದಿದೀವಿ ಆಲ್ಮೋಸ್ಟ್ ಫಿಲ್ ಆಗಿರ್ಬೇಕು ಸ್ವಲ್ಪ ಶೀಟ್ಸ್ಗಳು ಮಾತ್ರ ಅಲ್ಲಿ ಇರ್ತದೆ ಆದ್ರೆ ಯಾರು ಅದಕ್ಕಾಗಿ ಪ್ರಯಾಸ ಪಟ್ಟು ಅದನ್ನೇ ದೊಡ್ಡದಾಗಿ ಎನ್ನಿಸಿ ಅದಕ್ಕೋಸ್ಕರನೇ ತನ್ನ ಜೀವನವನ್ನು ಅರ್ಪಿಸಿ ಬಾಳ್ತಾರೋ ಖಂಡಿತ ದೇವರು ನೀವು ನಂಬಿಕೆಸ್ಥರಾಗಿದ್ದಾರೆ ಅವ್ರ ನೀತಿ ಉಲ್ಲ ದೇವರಾಗಿದ್ದಾರೆ ಅದರಿಂದ ಅವ್ರು ನಮ್ಗೆ ಏನ್ ಮಾಡಲ್ಲ ಅನ್ಯಾಯ ಮಾಡಲ್ಲ ನಾವು ಅದಕ್ಕೆ ಪಾತ್ರರಾಗಿದ್ರೆ ಖಂಡಿತ ನಾವು ಅದರಲ್ಲಿ ಸೇರ್ತೀವಿ ಪ್ರಿಯರೇ ಸರಿ ಪ್ರಿಯ ಸೌರ ಸರಿರೇ ನೆಕ್ಸ್ಟ್ ವಿಷಯಕ್ಕೆ ನಾವು ಏನ್ ಮಾಡೋಣ ಹೋಗೋಣ ನಂಬರ್ 10 ದೇವದರ್ಶನ ಗೂಡಾರದಲ್ಲಿ ಏನಪ್ಪ ನೋಡಿಸ್ತದೆ ಅಂತ ನೋಡ್ಬೇಕಾದ್ರೆ ನಾನು ಹೇಳಿದೆ ದೇವದರ್ಶನ ಗೂಡಾರದ ಹೈಟ್ ಎಷ್ಟು ಓಕೆ ಹೈಟ್ ನೋಡಿದ್ರೆ ದೇವದರ್ಶನ ಗೂಡಾರದ ಎತ್ತರ ಎಷ್ಟಿತ್ತು ಅಂತ ನೋಡ್ಬೇಕಾದ್ರೆ 10 ಮೊಳ ಅಲೆಗೆ ನೋಡಿದಲ್ಲ ಅಲೆಗೆ ನಾವು ಇಟ್ಟು ನಾವು ಏನ್ ಮಾಡ್ತೀವಿ ದೇವದರ್ಶನ ಗೂಡಾರ ಅಳತೆ ನಾವು 10 ಮೊಳ ಅಂತೀವಿ ಸರಿ ಯಾರಾದ್ರೂ ಹೇಳ್ತೀರಾ ದೇವದರ್ಶನ ಗೂಡಾರದ ಉದ್ದ ಎಷ್ಟಿತ್ತು ಉದ್ದ ಕಂಪ್ಲೀಟ್ ಫುಲ್ ಪ್ರಿಯತ ಸೌರ ಸರೇರೆ ದೇವದರ್ಶನ ಗೂಡಾರದ ಉದ್ದ ಎಷ್ಟಿತ್ತು ಉದ್ದ ಲೆಂತ್ ನೂರ ಐವತ್ತು ಅಂಗಲ ಬಂದು 150 ಅಡಿ ಇತ್ತು ಅಡಿ ಲೆಕ್ಕದಲ್ಲಿ ನೋಡಿದ್ರೆ ಅಂಗಲ ಬಂದು ಅದ್ರ ಅಂಗಲದ ಉದ್ದ ಬಂದು 150 ಇತ್ತು ಅಗಲ ಬಂದು 75 ಇತ್ತು ನಮ್ಮ ಮೊಲ ಲೆಕ್ಕದಲ್ಲಿ ತಗೊಂಡ್ರೆ 100 ಮೊಲ 100 ಮೊಲ ಉದ್ದ 50 ಮೊಲ ಅಗಲ ಇದು ಅಂಗಲದ ಸೈಜ್ ದೇವದರ್ಶನ ಗೂಡಾರದ ದೇವದರ್ಶನ ಗೂಡಾರದ ಅಂಗಲ ಒಳಗೆ ಇತ್ತಲ್ಲ ಅದು ವೆರಿ ಗುಡ್ ಬ್ರದರ್ ಹೇಳಿದ್ರಿ 30 ಮೊಲ ಇಲ್ಲಪ್ಪ ಬ್ರದರ್ ಕರೆಕ್ಟ್ ವೆರಿ ಗುಡ್ ಬ್ರದರ್ ಅದ್ರ ನಾವು ಉದ್ದ ನೋಡಿದ್ರೆ ಎಷ್ಟು ಬರ್ತದೆ ಅಂತ ನೋಡಿದ್ರೆ ಅದರ ಉದ್ದ ಬಂದು ನೋಡಿ ಇಲ್ಲಿ ನೋಡಿಸ್ತೀನಿ ನೋಡಿ ಇದು ಪ್ರೀತಿಯ ಸೌರ ಸರಿದ್ರೆ ಇಲ್ಲಿಂದ ಇಲ್ಲಿ ಎಷ್ಟಿತ್ತು ಅಂತ ನೋಡ್ಬೇಕಾದ್ರೆ 30 ಮೊಲ ಓಕೆನಾ ಇದರ ಹೈಟ್ ನಾನು ಹೇಳ್ತಿದ್ದೆ ಹೈಟ್ ಬಂದು 10 ಓಕೆ ಇದರ ಹೈಟ್ ಎಷ್ಟು 10 ಮತ್ತೆ ಇದರ ಅಗಲ ಇತ್ತಲ್ಲ ಇದರ ಅಗಲ ಕೂಡ 10 ನಾಪ್ಕ ಇಟ್ಕೊಳ್ಳಿ ಇದರಲ್ಲಿ ಈ 30ರಲ್ಲಿ ಡಿವಿಷನ್ ಇತ್ತು ಇದು ಪವಿತ್ರ ಸ್ಥಳ ಇದು ಅತಿ ಪವಿತ್ರ ಸ್ಥಳ ಇದಕ್ಕೆ ಎಷ್ಟು ಡಿವಿಷನ್ ಅಂದ್ರೆ 20 ಮೊಲ ಪವಿತ್ರ ಸ್ಥಳ ಬಂದು ಎಷ್ಟಿತ್ತಂದ್ರೆ 20 30ರಲ್ಲಿ ಇಲ್ಲಿ ಡಿವೈಡ್ ಮಾಡಿದ್ರು 20 ಅತಿ ಪವಿತ್ರ ಸ್ಥಳ ಮೋಸ್ಟ್ ಹೋಲಿ ಬಂದು 10 ಮೊಲ ಉದ್ದ 10 ಮೊಲ ಅಗಲ 10 ಮೊಲ ಎತ್ತರ ಎಲ್ಲ ಈಕ್ವಲ್ ಆಗಿತ್ತು ಹೈಟ್ ವಿಡ್ತ್ ಅಂಡ್ ಲೆಂತ್ ಆಲ್ ಆರ್ ಈಕ್ವಲ್ 10 10 ಆದ್ರೆ ಇದು ಬಂದ ಹಂಗಲ್ಲ ಇದು ಬಂದ ಹೈಟ್ 10 ಅಗಲ ಮತ್ತು 20 ಇತ್ತು ಸಾರಿ ಲೆಂತ್ ವಾಸ್ 20 ಕ್ಯೂಬಿಟ್ಸ್
ಆಮೇಲೆ ವಿಡ್ತ್ ಬಂದು 10 ನಾಪ್ ಕಟ್ಕೊಳ್ಳ್ರಿ ಓಕೆ ಸರಿ ಈಗ ನಾವು 10 ಏನ ನೋಡ್ತೀವಿ ಅಂದ್ರೆ 10 ಬಂದು ಇದರ ಉದ್ದ ಇದರ ಹೈಟ್ ಹೈಟ್ ಆಫ್ ದಿ ಟ್ಯಾಬರ್ನಾಕಲ್ ಸೋ ನಂಬರ್ 10 ಇದನ್ನ ನಾವು ಏನು ಹೇಳ್ತೀವಿ ಅಂದ್ರೆ ಟ್ಯಾಬರ್ನಾಕಲ್ ನಂಬರ್ ಅಂತ ಹೇಳ್ತೀವಿ ನಂಬರ್ 10 ಕೂಡ ನಾವು ಬೈಬಲ್ ಅಲ್ಲಿ ಹಲವಾರು ಕಡೆ ನಾವು ಓದಬಹುದು ಹೇಳ್ತೀರಾ ಏನೇನು ಘಟನೆಗಳು 10 ಅಲ್ಲಿ ನಾವು ನೋಡೋಣ ಏನೇನು ವಿಷಯಗಳ ಬಗ್ಗೆ ನಾವು ನೋಡಬಹುದು 10 ಅಲ್ಲಿ ನಂಬರ್ 10 ಯಾರಾದರೂ ಹೇಳ್ತೀರಾ ವೆಲಿಪಡತಲ್ಲ 14 ಪತ್ರ ಪಡೆದಿದ್ರು ಹತ್ತು ಮಂದಿ ಕನ್ನಿಕೆಯರು ಹತ್ತು ಮಂದಿ ಕುಷ್ಠರೋಗಿಗಳು ವೆರಿ ಗುಡ್ ಹತ್ತು ದಶಾಜ್ಞೆಗಳು ಅದೇ ಮೇನ್ ಫಸ್ಟ್ ದೇವರ ಆಜ್ಞೆ ಎಷ್ಟು ಅಂತ ನೋಡ್ಬೇಕಾದ್ರೆ ಹತ್ತು ದಶಾಜ್ಞೆಗಳು ಆಮೇಲೆ ಹತ್ತು ಉಪದ್ರವಗಳು ಹತ್ತು ಉಪದ್ರವಗಳು ವೆರಿ ಗುಡ್ ಹತ್ತು ಬಾಧೆಗಳಿತ್ತು ಐಗುಪ್ತಲ್ಲಿ ಹತ್ತು ಬೆಳ್ಳಿ ನಾಣ್ಯಗಳು ವೆರಿ ಗುಡ್ ಹತ್ತು ಅಂಟೆಗಳು ವೆರಿ ಗುಡ್ ನೋಡಿದ್ರ ಬೈಬಲ್ ಅಲ್ಲಿ ಎಷ್ಟು ಕಡೆ ದೇವ್ರು ಏನ್ ಮಾಡಿದ ಹತ್ತು ವಿಷಯವನ್ನ ಬರ್ತಿದ್ದಾರೆ ನೋಡ್ರಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ದಶಾಜ್ಞೆಗಳು ಅದೇ ಬೆಳ್ಳಿ ನಾಣಯಗಳು ಹತ್ತು ಬೆಳ್ಳಿ ನಾಣಯ ಹೊಸ ಒಡಂಪಡಿಕೆಯಲ್ಲಿ ಹತ್ತು ಬೆಳ್ಳಿ ನಾಣಯ ಹಳೆ ಒಡಂಪಡಿಕೆಯಲ್ಲಿ ಹತ್ತು ದಶಾಜ್ಞೆ ಹತ್ತು ಕನ್ಯರು ಹತ್ತು ಒಂಟೆಗಳು ನೋಡಿದ್ರ ಇದೆಲ್ಲವೂ ಕೂಡ ನಾವು ಬೈಬಲ್ ಅಲ್ಲಿ ಹಲವಾರು ಕಡೆ ನೋಡ್ತೀವಿ ಸೊ ನಂಬರ್ 10 ಇಸ್ ದಿ ಇಟ್ ರೆಪ್ರೆಸೆಂಟ್ ದಿ ಕಂಪ್ಲೀಟ್ ನಂಬರ್ ಹತ್ತು ಏನ್ ನೋಡುತ್ತದೆ ಒಂದು ಕಂಪ್ಲೀಟ್ ನಂಬರ್ ನ ಏನ್ ಮಾಡುತ್ತದೆ ನಮ್ಗೆ ಸೂಚಿಸ್ತದೆ ಓಕೆನಾ ಆದ್ರಿಂದ ಈ ನಂಬರ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದನ್ನ ದೇವದರ್ಶನ ಗೂಡಾರದ ನಂಬರ್ ಅಂತ ಯಾಕೆಂದ್ರೆ ಈ ದೇವದರ್ಶನ ಗೂಡಾರದಲ್ಲಿ ಎಲ್ಲಾ ಕಡೆ ಏನ್ ಮಾಡ್ಬೋದು ಹತ್ತನ ನೋಡ್ಬೋದು ನೋಡಿ ಅಥವಾ ಎಲ್ದೆ ಇದ್ರ ಅಗಲ ಹತ್ತು ಎತ್ತರ ಹತ್ತು ಇಲ್ಲಿ ಕೂಡ ಇದು ದೇವದರ್ಶನ ಗೂಡಾರದ ಒಂದು ಅತಿ ಪವಿತ್ರ ಸ್ಥಳದ ಒಂದು ತೆರೆಗಳು ಇದು ಕೂಡ ಹತ್ತು ಹತ್ತಿತ್ತು ಸರಿಂದ ನಂಬರ್ 10 ನಾವು ಏನ್ ಮಾಡ್ಬೋದು ಇಲ್ಲ ಎಲ್ಲ ಕಡೆ ನಾವು ನೋಡ್ಕೋಬಹುದು ಸರಿ ಈಗ ಇನ್ನೊಂದು ನಂಬರ್ಗೆ ಹೋಗೋಣ ಈಗ 10 square ಹೋಗೋಣ 10 square ಸ್ಕ್ವೇರ್ ಅಂದ್ರೆ 10 square ಅಂದ್ರೆ 10 into 10 ಅದನ್ನ 10 square ಅಂತೀವಿ ಅದನ್ನ ಏನ್ ಹೇಳ್ತೀವಿ 100 cubits 100 ನಂಬರ್ ಯಾರ್ದು ಅಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ನಂಬರು ದೇವದರ್ಶನ ಗೂಡಾರದಲ್ಲಿ ನಂಬರ್ 100 ಯಾರನ್ನ ರೆಪ್ರೆಸೆಂಟ್ ಮಾಡುತ್ತದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡುತ್ತದೆ ಅದು ನೋಡಿಸ್ತದೆ ಹೇಗೆ ಅಂತ ನಾವು ಹೇಳೋದಾದ್ರೆ ಪ್ರಿಯ ಸೌರ ಸೌರ್ಯರೇ ದೇವದರ್ಶನ ಗೂಡಾರದಲ್ಲಿ ನೋಡ್ರಿ ಮೊದಲ ಇಲ್ಲಿ ನೋಡೋಣ ಇಲ್ಲಿ ಇಲ್ಲಿ 100 ನ ಏನ್ ಮಾಡೋಣ ನಾವು ನೋಡೋಣ ಇಲ್ಲಿ ಇದೆಲ್ಲ ಗೇಟ್ ಇದರ ಗೇಟ್ ಎಷ್ಟಿತ್ತಂತ ನೋಡ್ಬೇಕಂದ್ರೆ ಇದರ ಗೇಟ್ ಬಂದು ನಮ್ಗೆ ಒಂದ್ ನಿಮಿಷ ಪ್ರೀತಿಯ ಸೌರ ಸರಿ ಈ ಗೇಟ್ ಇದೆಲ್ಲ ಈ ಗೇಟ್ ನಾವು ನೋಡ್ಬೇಕಾದ್ರೆ ಎಷ್ಟಿತ್ತು ಅಂತ ನೋಡ್ಬೇಕಂದ್ರೆ ಇದು ಒಂದ್ ನಿಮಿಷ ಪೆನ್ ತಗೊಳ್ತೀನಿ ಈ ಗೇಟ್ ಎಷ್ಟಿತ್ತಪ್ಪ ಅಂದ್ರೆ ಇದರ ಹೈಟ್ ಬಂದು 5 ಇತ್ತು ಹೈಟ್ ಎಷ್ಟು 5 ಮತ್ತೆ ಇದರ ಅಗಲ ಬಂದು 20 ಎಷ್ಟು ಬರ್ತದೆ ಅಂತ ನೋಡಿದ್ರೆ 100 ನೋಟ್ ಮಾಡ್ಕೊಳ್ರಿ ಫಸ್ಟ್ ಗೇಟ್ ಗೇಟ್ ಒಂದು ಸ್ಕ್ವೇರ್ ಕ್ಯೂಬಿಟ್ ಎಷ್ಟಿತ್ತು ಅಂತ ನೋಡ್ಬೇಕಂದ್ರೆ ಇದರ ಹೈಟ್ ಬಂದು 5 ಮೊಳ ಹೈಟ್ ಇದ್ರ ಹೈಟ್ ಓಕೆನಾ ಇದರ ಹೈಟ್ ಬಂದು 5 ಮೊಳ ಇಲ್ಲಿ ಅದರ ಅಗಲ ಎಷ್ಟು ಅಂತ ನೋಡ್ಬೇಕಂದ್ರೆ ನಾವು 20 ಮೊಳ ಅಗಲವಾಗಿತ್ತು ಗೇಟ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅದು ಎಷ್ಟು ನೋಡಿಸ್ತದೆ ಅಂದ್ರೆ 100 square cubits ನೋಡಿಸ್ತದೆ 100 square cubits ನ ನೋಡಿಸ್ತದೆ ಓಕೆನಾ 100 square cubits ಓಕೆನಾ ಇದು 5 ಮೊಳ ಹೈಟ್ 20 cubits ಅಗಲ ಎಷ್ಟು ಬಂತಂದ್ರೆ 100 ಓಕೆ ನಾವು ಇಲ್ಲಿಂದ ಇದು ಯಾರನ್ನ ಬಾಗಿಲು ಯಾರು ನನ್ನ ಒಳಗೆ ಬರ್ತಾನೆ ಅವನ್ ರಕ್ಷಣವಂತನಂತ ಕೂಡ ನಾವು ಯೋಹನ 10:9 ವರ್ಷದಲ್ಲಿ ನೋಡ್ತೀವಿ ಸೊ ಈಸ್ ಗೇಟ್ ಈಸ್ ದಿ ಗೇಟ್ ಜೀಸಸ್ ಕ್ರೈಸ್ಟ್ ಈಸ್ ದಿ ಗೇಟ್ ಗೇಟ್ ಆಫ್ ದಿ ಸಾಲ್ವೇಷನ್ ಒಳಗಡೆ ಬರೋಕ್ಕೆ ಅವರೇ ದಾರಿ ಸೊ ನೆಕ್ಸ್ಟ್ ಅವ್ರು ಏನಾಗಿದ್ದಾರೆ ಸತ್ಯ
ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ನೂರನ್ನ ನೋಡ್ಬೋದು. ಹೇಗೆ ಅಂದ್ರೆ ಇದರ ಹೈಟ್ ಬಂದು 10, ಓಕೆನಾ? ಇದರ ಹೈಟ್ ಬಂದು 10 ಮತ್ತು ಇದರ ಅಗಲ ಬಂದು 10. ಎಷ್ಟು ಬರ್ತದೆ ಅಂದ್ರೆ 100. ಇಲ್ಲಿ ಕೂಡ 100 ಬರ್ತದೆ. ನೆಕ್ಸ್ಟ್ ಅಲ್ಲಿಂದ ನೀವು ಇಲ್ಲಿ ಬನ್ರಿ ಅತಿ ಪವಿತ್ರ ಸ್ಥಳಕ್ಕೆ. ಇದರ ಕೂಡ ಅಗಲ ಎಷ್ಟು ಅಂತ ನೋಡ್ಬೇಕಾದ್ರೆ ಇದರ ಅಗಲ ಕೂಡ 10 ಮತ್ತು ಇದರ ಎತ್ತರ ಹೈಟ್ ಇಸ್ 10 ಅಂಡ್ ವಿಡ್ತ್ ಇಸ್ 10 ಟೋಟಲಿ 100. ನೋಡ್ರಿ ಈ ಸಮೇಳ್ತಾರಲ್ಲ ಯೋಹನ 14ನೇ ಅಧ್ಯಾಯದಲ್ಲಿ 6ನೇ ವಚನ ಓದ್ರಿ. ಆಯ್ತು, ಒಂದು 10 ನಿಮಿಷ ಪಾಠ ಮುಗಿಸ್ಬಿಡ್ತೀನಿ. ಹೇಗೆ ತಿಳಿದೀತು ಎಂದು ಹೇಳಲು ಯೇಸು ಆತನಿಗೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ವೆರಿ ಗುಡ್ ಸಿಸ್ಟರ್. ನೋಡಿದ್ರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಅವರೇನಾಗಿದ್ದಾರೆ? ಈಸ್ ದಿ ಗೇಟ್, ಮಾರ್ಗ, ಸತ್ಯ. ನೋಡ್ರಿ ಇಲ್ಲಿ ಏನು ಸಿಗುತ್ತೆ ನಮ್ಗೆ? ದೀಪ, ಆಗ ಏನು ರೊಟ್ಟಿ, ಅವರೇ ಸತ್ಯ. ಆಮೇಲೆ ಇಲ್ಲಿ ಏನ್ ಸಿಗುತ್ತೆ? ಜೀವ, ಅಮರತ್ವ ಜೀವ. ಅದೇ ಹೇಳ್ತಾರೆ, ನಾನೇ ಸತ್ಯ, ಜೀವ, ಮಾರ್ಗ, ನನ್ನನ್ನು ಹೊರತು ಯಾರು ತಂದೆಯ ಬಳಿಗೆ ಬರಕ್ಕಾಗುವುದಿಲ್ಲ. ಓಕೆನಾ ಪ್ರಿಯ ಸೌರ ಸರಿಯರೇ, ಇದೇ ನಾವು ಇಲ್ಲಿ ನೋಡುವಂತ ಸಂಖ್ಯೆ. ಸರಿನಾ? ಸರಿ, ಈಗ ಏನ್ ಮಾಡೋಣ ಅಂದ್ರೆ, ಈಗ ನೆಕ್ಸ್ಟ್ ವಿಷಯಕ್ಕೆ ನಾವು ಏನ್ ಮಾಡೋಣ, ಹೋಗೋಣ. ಏನ್ ನೋಡಿದೆ ಇವಾಗ? 10 ಸ್ಕ್ವಯರ್ ನ ನೋಡುದು. ಈಗ 10 ಕ್ಯೂಬಿಟ್ಸ್ ನ ಮಾಡೋಣ. 10 ಕ್ಯೂಬ್ ನ ನೋಡೋಣ. 10 ಕ್ಯೂಬ್ ಅಂದ್ರೆ ಈ ತರ 10 ಹಾಕಿ ಇಲ್ಲಿ 3 ಹಾಕಿದ್ರೆ 10 ಕ್ಯೂಬ್ ಅಂತೀವಿ. ಹೇಗೆ ಅಂದ್ರೆ ಈ ತರ 10 × 10 × 10 ಈಕ್ವಲ್ಸ್ 1000. ಈ 1000 ನಂಬರ್ ಯಾರನ್ನ ಸೂಚಿಸ್ತದೆ ಅಂತ ನೋಡ್ಬೇಕಾದ್ರೆ ಇದು ಯಹೋವ ದೇವರ ಒಂದು ಸಂಖ್ಯೆನ ನೋಡಿಸ್ತದೆ. ಯಹೋವ ದೇವರ ಸಂಖ್ಯೆ ಎಷ್ಟು ಅಂದ್ರೆ 1000. ಇದನ್ನ ಎಲ್ಲಿ ನೋಡ್ಬೋದು ಅಂತ ನೋಡಿದ್ರೆ ನೀವು ಪ್ರಿಯ ಸೌರ ಸರಿಯರೇ, ದೇವದರ್ಶನ ಗೂಡಾರದಲ್ಲಿ ಎಲ್ಲಿ ನೋಡ್ಬೋದು ಅಂದ್ರೆ, ನೋಡ್ರಿ ಎಲ್ಲರೂ ಯೋಚನೆ ಮಾಡ್ರಿ, ನಾವು ಈ ಪವಿತ್ರ ಸ್ಥಳಕ್ಕೆ ಬರೋಣ, ಅತಿ ಪವಿತ್ರ ಸ್ಥಳಕ್ಕೆ ಬರೋಣ, ಮೋಸ್ಟ್ ಹೋಲಿ ಪ್ಲೇಸ್. ಈ ಮೋಸ್ಟ್ ಹೋಲಿ ಪ್ಲೇಸ್ದು ನೋಡ್ರಿ ಅಗಲ ಮತ್ತು ಎತ್ತರ ಮತ್ತು ಉದ್ದ, ಓಕೆನಾ? ಹೈಟ್, ವಿಡ್ತ್, ಲೆಂತ್ ಟೋಟಲ್ ಹಾಕಿದ್ರೆ ನಮ್ಗೆ ಎಷ್ಟು ಬರ್ತದೆ? 1000 ಬರ್ತದೆ. ಓಕೆನಾ? ಹಂಗಾರೆ ಫುಲ್ ಇಲ್ಲೇ ಯಾರಿರೋದಂದ್ರೆ ಪವಿತ್ರ ಅತಿ ಪವಿತ್ರ ಸ್ಥಳದಲ್ಲಿ ಯಾರಿರೋದಂತ ನೋಡಿದ್ರೆ ತಂದೆಯಾದ ದೇವರು ವಾಸ ಮಾಡುವಂತ ಸ್ಥಳ. ಬೈಬಲ್ ನಾವು ಓದ್ತೀವಲ್ಲ, ಕೆರುಬಿನ್ಗಳ ಮಧ್ಯದಲ್ಲಿ ವಾಸ ಮಾಡ್ತಾರೆ ಅಂತ ಓದ್ತೀವಿ. ಅತಿ ಪವಿತ್ರ ಸ್ಥಳದಲ್ಲಿ ವಾಸ ಮಾಡುವಂತ ಹೇಳ್ತೀವಲ್ಲ, ಆ ವಾಕ್ಯ ಎಲ್ಲ ಎಲ್ಲಿ ಅಂದ್ರೆ ಇಲ್ಲೇ ತಂದೆಯಾದ ದೇವರು ವಾಸ ಮಾಡುವಂತ ಸ್ಥಳ, ಮೋಸ್ಟ್ ಹೋಲಿ ಪ್ಲೇಸ್. ಸೊ ಇದರ ಅಗಲ, ಉದ್ದ, ಎತ್ತರ, ಹೈಟ್, ವಿಡ್ತು, ಲೆಂತು ಎಷ್ಟಂತ ನೋಡಿದ್ರೆ 10 10 10. ಸೊ ಟೋಟಲ್ ಇದು ಎಷ್ಟಂತ ನೋಡಿದ್ರೆ ದಿಸ್ ಇಸ್ 1000 ಅಂತ ನಾವ್ ಏನ್ ಮಾಡೋಣ, ನಾವು ನೋಡ್ತೀವಿ. ಓಕೆನಾ? 1000 ಅಂತ ನಾವು ನೋಡಬಹುದು. ಓಕೆನಾ? ಸೊ ಇದೆ ನಾವು ದೇವದರ್ಶನ ಗುಡದಲ್ಲಿ 10 ವಿಷಯ ನಾನು ಏನ್ ಮಾಡ್ತೀವಿ, 10 ನಾವು ನೋಡ್ತೀವಿ. ಸೊ ಈಗ ಬೇರೆ ಸಂಖ್ಯೆನ ನಾವು ನೋಡೋದಾದ್ರೆ ಅದೇ ನಾನು ಅವಾಗ್ಲೇ ಹೇಳ್ಬಿಟ್ಟೆ ನಾನು ನಿಮ್ಗೆ. ನೆಕ್ಸ್ಟ್ ನಾವು ನೋಡುವಂತ ಸಂಖ್ಯೆ ಯಾವ್ದಂತ ನೋಡ್ಬೇಕಾದ್ರೆ 360. ಅದೇ ನಾನು ಅವಾಗ್ಲೂ ನೋಡಿಸಿದೀನಿ. 360 ಯಾವ್ದಂದ್ರೆ ಈ ಅಲೆಗೆ ಒಂದು ಹೈಟ್ 10, ಅಗಲ 1.5, ಆಮೇಲೆ ಇದರ ವಿಡ್ತ್, ಇದರ ಥಿಕ್ನೆಸ್ 0.5 7.5. 7.5 × 48 ಹಾಕಿದ್ರೆ ನಮ್ಗೆ ಎಷ್ಟು ಬರ್ತದೆ? 360 ಬರ್ತದೆ. ಸೊ 360 ನಮ್ಗೆ ಏನನ್ನ ನೋಡಿಸ್ತದೆ? ಅದೇ ನಾನು ಹೇಳ್ದಲ್ಲ, 360ಗೆ ಏನಿಲ್ಲ, ಸರ್ಕಲ್ಗೆ ಸರ್ಕಲ್ ಒಂದು ಡಿಗ್ರಿ. ಸರ್ಕಲ್ದ ಡಿಗ್ರಿ ಎಷ್ಟಪ್ಪ ಅಂದ್ರೆ 360. ಸೊ ಆದ್ರಿಂದ ಸರ್ಕಲ್ಗೆ ಏನಿಲ್ಲ ಅಂದ್ರೆ ಅದಕ್ಕೆ ಪ್ರಾರಂಭ ಇಲ್ಲ, ಅಂತ್ಯನೂ ಇಲ್ಲ. ಓಕೆನಾ? ಒಂದು ಸರ್ಕಲ್ ನ ನೋಡಿದ್ರೆ ಏನಿರಲ್ಲ ನೋಡಿ, ಈ ಸರ್ಕಲ್ಗೆ ಏನಿಲ್ಲ, ಪ್ರಾರಂಭ ಇರಲ್ಲ, ಅಂತ್ಯನೂ ಇರಲ್ಲ.
ಮಹಿಮ ಅದನ್ನ ಏನ್ ನಡೆಸ್ತದೆ ಅದನ್ನೇ ಅಮರತ್ವವನ್ನ ಸೂಚಿಸ್ತದೆ ಇಮಾರ್ಟಲ್ ಲೈಫ್ ತಂದೆ ದೇವರಿಗೆ ಪ್ರಾರಂಭ ಇದೆಯಾ ತಂದೆ ದೇವರಿಗೆ ಪ್ರಾರಂಭ ಇದೆ ಅಂದ್ರೆ ಇಲ್ಲ ಅವರು ಯಾವಾಗ ಹುಟ್ಟಿದ್ರು ವಾಟ್ ಈಸ್ ದಿ ಡೇಟ್ ಆಫ್ ಬರ್ತ್ ಅವರ ಡೇಟ್ ಆಫ್ ಬರ್ತ್ ಏನು ಅವರು ಹುಟ್ಟಿದ ಜನ್ಮದ ದಿನದ ದಿನಾಂಕ ಏನು ಅಂದ್ರೆ ಅದು ದಿನಾಂಕನೇ ಇಲ್ಲ ಅವ್ರಿಗೆ ಹುಟ್ಟಿದ ದಿನಾಂಕನೇ ಇಲ್ಲ ಮತ್ತು ಸತ್ತಿದ ದಿನಾಂಕನೂ ಇಲ್ಲ ಯಾಕೆಂದ್ರೆ ಅವರು ಸಾಯೋದಿಲ್ಲ ಹುಟ್ಟಿದ್ದು ಇಲ್ಲ ಅವರು ಅದೇ ದೇವರು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ನಮ್ಗೆ ಕೂಡ ಏನಿದೆ ನಮ್ಗೆ ಡೇಟ್ ಆಫ್ ಬರ್ತ್ ಇದೆ ಮತ್ತು ಡೇಟ್ ಆಫ್ ಡೆತ್ ಕೂಡ ಇರ್ತದೆ ಆದ್ರೆ ತಂದೆ ದೇವರಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಅದೇ ಇದಕ್ಕೇನಿಲ್ಲ ಪ್ರಾರಂಭ ಇಲ್ಲ ಅಂತೇನಿಲ್ಲ ನೋಡಿ ಸರ್ಕಲ್ ಅಲ್ಲಿ ಅಂದ್ರೆ 360 ಆಲ್ವೇಸ್ ರೆಪ್ರೆಸೆಂಟ್ ಇದು ಅಮರತ್ವನ ನಮ್ಗೆ ನೋಡಿಸ್ತದೆ ಸರಿ ನಾವು ಇಲ್ಲಿ ಕೂಡ ನೋಡ್ಬೋದಂದ್ರೆ ಈ ಸ್ಕ್ವಯರ್ಗೆ ಕೂಡ ನೀವು ನೋಡಿದ್ರೆ 360 ಡಿಗ್ರಿ ಏನಾಗುತ್ತೆ ನಮ್ಗೆ ಸಿಗುತ್ತದೆ ಪಿರಮಿಡ್ ಅಲ್ಲಿ ಕೂಡ ನೋಡ್ಬೋದು ಪಿರಮಿಡ್ ಅಲ್ಲಿ ನೋಡಿದ್ರೆ ಪಿರಮಿಡ್ ಬೇಸ್ ಬಂದು ನೋಡಿದ್ರೆ ಒಂದು ಸ್ಕ್ವಯರ್ ಬೇಸ್ಗಳು ಪಿರಮಿಡ್ ಇದು ಬೇಸ್ ಸ್ಕ್ವಯರ್ ಆಗಿರ್ತದೆ ಆಮೇಲೆ ಅದು ಯಾವ್ದಕ್ಕೆ ಕರೆಕ್ಟ್ ಆಗಿರ್ತದೆ ಒಂದು ಸರ್ಕಲ್ ಸೊ ಇದನ್ನ ಏನ ಸೂಚಿಸ್ತದೆ ಅಮರತ್ವನ ಸೂಚಿಸ್ತದೆ ಸರಿ ನೆಕ್ಸ್ಟ್ ನಂಬರ್ ಏನಪ್ಪಾ ಅಂದ್ರೆ 8-10 ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಇದೆಲ್ಲ ಸ್ವಲ್ಪ ಇದಾಗಿರ್ಬೋದು ನಿಮ್ಗೆ ಅದನ್ನ ನಾನು ಆವಾಗ್ಲೇ ನೋಟ್ಸ್ ಬಿಟ್ಟೆ ನಿಮ್ಗೆ ಲೆಕ್ಕ ನಾವು ಮಂಜುಷದ ಪೆಟ್ಟಿ ಬಗ್ಗೆ ನಾವು ಓದಿದ್ದೀವಿ ಮಂಜುಷದ ಪೆಟ್ಟಿಯ ಒಂದು ಅಳತೆ ಎಷ್ಟಿತ್ತಂತ ನೋಡುದು ಸರಿನಾ ಓಕೆ ಅದನ್ನ ನಾವು ನೋಡ್ಬೇಕಾದ್ರೆ ಎಷ್ಟಿತ್ತು ಅದರ ಅಳತೆ ಅಂದ್ರೆ ಆವಾಗ್ಲೇ ನಾನು ನೋಡಿದ್ದಲ್ಲ ನಿಮ್ಗೆ 5.625 ಎಷ್ಟು 5.625 ಯಾವುದು ಮಂಜುಷದ ಪೆಟ್ಟಿ ಓಕೆನಾ ಇದು ಮಂಜುಷದ ಪೆಟ್ಟಿ ಲೆಂತ್ ಬಂದು 2.25 ಇದರ ಹೈಟ್ 1.25 ಅಗಲ 1.5 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾವು 6.25 ಬರ್ತೀವಿ 8-10 ಏನಪ್ಪಾ ಅಂದ್ರೆ 8-10 ಅತಿ ಪವಿತ್ರ ಸ್ಥಳದ ಒಂದು ಇಂಟರ್ನಲ್ ಏನು ಇಂಟರ್ನಲ್ ಮೆಷರ್ಮೆಂಟ್ ಏನಂದ್ರೆ ನೋಡ್ರಿ ನಿಮ್ಗೆ ಹೇಳ್ತೀನಿ ಈಗ ಇಂಟರ್ನಲ್ ಮೆಷರ್ಮೆಂಟ್ ಅಂದ್ರೆ ಒಳಗಡೆ ಅಳತೆ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತದೆ ಅಂತ ಇದರ ಒಳಗಡೆಯಿಂದ ನೀವು ಅಳತೆ ಮಾಡಿದ್ರೆ ಇದರ ಅಗಲ ಇದರ ಎತ್ತರ ಮತ್ತು ಇದರ ಒಂದು ಉದ್ದ ಇಂಗ್ಲಿಷಲ್ಲಿ ಹೇಳ್ಬಿಡ್ತೀನಿ ನಾನು ವಿಡ್ತ್ ಹೈಟ್ ಲೆಂತ್ ಎಲ್ಲ ಒಂದು ಇದಕ್ಕೆ ಈಗ ನಿಮ್ಮ ರೂಮಲ್ಲಿ ನೀವು ನೋಡ್ಕೋಬಹುದು ನಿಮ್ಮ ರೂಮ್ ಇದೆಲ್ಲ ನಿಮ್ಮ ರೂಮ್ನ ಏನ್ ಮಾಡ್ಬೋದು ನೀವು ಹೆಂಗೆ ಅಳತೆ ಮಾಡ್ಬೇಕು ಅಂತ ನೋಡ್ಬೇಕ್ರೆ ಮೂರು ವಿಷಯ ಇರ್ತದೆ 3-dimensional ಅಂತೀವಿ ಮೂರು ವಿಷಯ ಏನಪ್ಪ ಅಂದ್ರೆ ಒಂದು ಬಂದು ಉದ್ದ ಎರಡು ಅಗಲ ಮೂರನೇದು ಎತ್ತರ ಎಲ್ಲ ರೂಮ್ಸ್ಗಳನ್ನ ನಾವು ಅಳತೆ ಮಾಡೋದು ಹೀಗೆ ಓಕೆನಾ ಅದೇ ರೀತಿಯಾಗಿ ಅತಿ ಪವಿತ್ರ ಸ್ಥಳವನ್ನ ನೀವು ಒಳಗಡೆಯಿಂದ ಅಳತೆ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ ಅದರ ಅಗಲ ಬಂದು 9 ಆಮೇಲೆ ಹೋಗಿನ ವಿಡ್ತ್ ಇಸ್ 9 ಲೆಂತ್ ಇಸ್ 9 ಹೈಟ್ ಬಂದು 10 ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ 810 ಬರ್ತದೆ ಓಕೆನಾ ಪ್ರಿಯ ಸೌರಸ್ವರರೇ ಈ 810 ನಮ್ಗೆ ಸಿಗುತ್ತದೆ ಇದು ಬಂದು ಮಂಜುಷದ ಪೆಟ್ಟಿಯ ಒಂದು ಕೆಪಾಸಿಟಿ ಎಷ್ಟು 5.625 ಓಕೆನಾ ಸೊ ನೋಡಿ ಇದೆರಡನ್ನ ನಾವು ಡಿವೈಡ್ ಮಾಡೋಣ ಯಾವ್ದ್ರಿಂದ ಅಂದ್ರೆ 5.625 ನ ಡಿವೈಡೆಡ್ ಬೈ 810 ಎಷ್ಟು ಬಂತು ಮಾಡ್ತಾ ಇದ್ದೀರಾ ಲೆಕ್ಕ ಮಾಡ್ತಾ ಇದ್ದೀರಾ ಯಾರಾದ್ರೂ ಕ್ಯಾಲ್ಕುಲೇಟರ್ ಅಲ್ಲಿ 1,44,000 ಬಂತ ಏನ್ ಬಂತು ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ನೋಡ್ರಿ ಪ್ರಿಯರೇ ಇನ್ನೊಂದ್ಸರಿ
ಹಾಕ್ತೀನಿ ನೋಡ್ರಿ. ಈಗ ಈ ತರ ಹಾಕೋಲ್ಲ, ಈ ತರ ಬೇಡ ಇರಿ, ನಾನು ತೋರಿಸ್ತೀನಿ ಒಂದ್ ನಿಮಿಷ. ನೋಡ್ರಿ ಈಗ ನೋಡ್ರಿ, ಇದು 810 ತಗೊಳ್ಳೋಣ. 810 ಏನಂದ್ರೆ ಒಳಗಡೆಯಿಂದ ನೀವು ಅಳತೆ ಮಾಡಿದ್ರೆ ನಿಮ್ಗೆ ಎಷ್ಟ್ ಸಿಗುತ್ತದೆ ಅಂದ್ರೆ, ಅತಿ ಪವಿತ್ರ ಸ್ಥಳ ಎಷ್ಟ್ ಸಿಗುತ್ತೆ ಅಂದ್ರೆ 810 ಸಿಗುತ್ತದೆ. ಡಿವೈಡೆಡ್ ಇದು ಇದು ಬಂದ್ ಏನಪ್ಪ ಅಂದ್ರೆ, ಇದು ಬಂದು ಮಂಚಿಸದ ಪೆಟ್ಟಿಯ ಒಂದು ಅಳತೆ 5.625. ಓಕೆನ, ಅದೇ ಇದೆಲ್ಲ ನಾವ್ ಏನ್ ಮಾಡಿದೀವಿ, ಮೂರು ಮೂರು ವಿಷಯನ ಅಳತೆ ಮಾಡ್ಬೇಕು. ಉದ್ದ, ಅಗಲ, ಎತ್ತರ. ವಿಡ್ತ್, ಲೆಂತ್, ಹೈಟ್. ಓಕೆನ, ಅಳತೆ ಮಾಡಿದ್ರೆ ಅದರ ಕೆಪಾಸಿಟಿ ನಮ್ಗೆ ಏನಾಗುತ್ತೆ ಸಿಗುತ್ತೆ. ಎಷ್ಟ್ ಬಂತು ನೋಡಿದ್ರ, 810 ಡಿವೈಡೆಡ್ ಬೈ, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ, 144. ಸರಿ, ಯಾರಾದ್ರೂ ಹೇಳಿ 144 ಅಂತ ಒಂದು ವಚನ ಬೈಬಲ್ ಅಲ್ಲಿ ಎಲ್ಲಿ ಬರ್ತದೆ ಹೇಳಿ, ಕೊನೆದಾಗ ಮುಗಿಸ್ಬಿಡೋಣ ಪಾಠ. 144 ಅಂತಾನೆ ನಂಬರ್ ಕೊಡಲ್ಪಟ್ಟಿದೆ. 144 ಅಲ್ಲಿ ಏನಿದೆ ನಮ್ ಸೆಕ್ಷನ್ ನೋಡಿದ್ರೆ, 144 ಸೆಕ್ಷನ್ ಗೊತ್ತಲ್ಲ, ಏನ್ 144 ಸೆಕ್ಷನ್? ಕರ್ಫ್ಯೂ. ಕರ್ಫ್ಯೂ ಅಂದ್ರೆ ಎಲ್ಲರೂ ಏನಾಗ್ಬೇಕು, ಎಲ್ಲರೂ ಏನಾಗಬೇಕು, ಎಲ್ಲರೂ ಒಂದು ಲಾಗೆ ಒಬ್ಬೆ ಆಗ್ಬೇಕು. ವೆರಿ ಗುಡ್, ಕರ್ಫ್ಯೂ ಆರ್ಡರ್. ಓಕೆ, ಬೈಬಲ್ ಅಲ್ಲಿ ಎಲ್ ವಚನ ಬರ್ತದೆ, ನಾನು ಪಾಠದಲ್ಲಿ ಹೇಳಿದ್ದೀನಿ, ಹೇಳ್ಬೇಕು ನೀವು. ಬೈಬಲ್ ಅಲ್ಲಿ 144 ಅಂತ ಸಂಖ್ಯೆ ಎಲ್ಲಿ ಬರ್ತದೆ ಅಂತ ಹೇಳಿ ನಾವು ಪಾಠನ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಪ್ರಕಟಣೆ ಯಾರು ಹೇಳ್ತೀರಾ ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಅಂತ ವಚನ ನಾನು ಪಾಠದಲ್ಲಿ ಮುಂದಿನ ಪಾಠದಲ್ಲಿ ಹೇಳಿದ್ದೀನಿ, ಮಂಜುಷದ ಪೆಟ್ಟಿ ಪಾಠ ಎಂಬ ಪಾಠದಲ್ಲಿ ನಾವು ನೋಡಿದ್ದೀವಿ. ಆರ್ಕ್ ಆಫ್ ಕವನೆಂಟ್ ಅಂದ್ರೆ ಯಾರಿಗೂ ಪ್ರೈಸ್ ಇಲ್ಲ ಬಿಡ್ರಿ, ನಾನೇ ಹೇಳ್ಬಿಡ್ತೀನಿ. ಪ್ರಕಟಣೆ 21 ಅಧ್ಯಾಯದಲ್ಲಿ ವಚನ ಓದ್ರಿ, 16-17 ವಚನ ಓದ್ರಿ. ಪಟ್ಟಣವು ಚೌಚೌಕವಾಗಿ ಅದರ ಉದ್ದವು ಅದರ ಅಗಲದಷ್ಟಿದೆ. ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದ್ದನು. ಅಳತೆಯು 1200 ಮೈಲಿ ಆಯಿತು. ಅದರ ಉದ್ದವು ಅಗಲವು ಎತ್ತರವು ಸಮವಾಗಿದೆ. ಅದರ ಪ್ರಕಾರವೇ ಅಳತೆ ಮಾಡಿದನು, ಅದು 144 ಮೊಳವಾಯಿತು. ಸಾಕು ಸಿಸ್ಟರ್, ನಾನು ಹೇಳಿದ ವಿಷಯ ಬಂತ ಇಲ್ಲಿ, ನಾವ್ ಏನ್ ಮಾಡ್ಬೇಕು, ಅಗಲ, ಎತ್ತರ, ಉದ್ದ, ಎಲ್ಲಿ ಎಲ್ಲವೂ ಹೆಂಗಿತ್ತಂತೆ ಸಮವಾಗಿತ್ತು ಅಂತ ನೋಡ್ತೀವಿ. ನೋಡಿ, ಇದೇ ಕ್ಯಾಲ್ಕುಲೇಷನ್. ಓಕೆನಾ, ಆಗ ಇಲ್ಲಿ ಬಂತು ಎಲ್ ಏನ್ ಬಂತು, 144. ಇದೇನಪ್ಪ ಈ ನಗರ ಯಾವ್ದಪ್ಪ ಅಂದ್ರೆ, ಇದೇ ಸಭೆ. ಸಭೆನ ಬೈಬಲ್ ಅಲ್ಲಿ ಯಾವ್ದಕ್ಕೆಲ್ಲ ಹೋಲಿಕೆ ಮಾಡಲ್ಪಟ್ಟಿದೆ ಅಂದ್ರೆ, ಮೊದಲೇ ಗೀತೆಯಾಗಿ ಹೋಲಿಕೆ ಮಾಡಲ್ಪಟ್ಟಿದೆ, ನಗರಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ, ಸಿಟಿಗೆ. ಯಾವ ಸಿಟಿ ಅಂದ್ರೆ ಜೆರುಸಲೇಮ್ ಸಿಟಿ. ಅದೇ ಅಧ್ಯಾಯದಲ್ಲಿ ಇನ್ನೊಂದು ವಚನ ಓದ್ಬಿಡೋಣ, 10 ವಚನ ಓದ್ರಿ ಸಿಸ್ಟರ್, 10th ವರ್ಸ್. ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ದೇವರಾತ್ಮ ಪರವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾರವು ಅಮೂಲ್ಯ ರತ್ನ. ಸಾಕು ಸಿಸ್ಟರ್, ಈ ಪಟ್ಟಣ ಯೆರೂಸಲೇಮ್ ಎಂಬ ಪವಿತ್ರವಾದ ಪಟ್ಟಣ, ಈ ಪಟ್ಟಣದ ಅಳತೆ ಬಗ್ಗೆನ ಅಲ್ಲಿ ಹೇಳ್ತಾರೆ. ಅದರ ಒಂದು ಅಳತೆ ಎಷ್ಟಿತ್ತಂತ ನೋಡ್ಬೇಕಾದ್ರೆ 144. ಇನ್ನೊಂದ್ಸರಿ ಓದ್ಬಿಡಿ, 17th ವರ್ಸ್ ಓದ್ಬಿಡಿ ಸಿಸ್ಟರ್. 17th ವರ್ಸ್, ಅದರ ಪ್ರಕಾರವನ್ನು ಅಳತೆ ಮಾಡಿದನು,
ಅದು 144 ಮೊಳವಾಯಿತು. ನೋಡಿದ್ರ 144 144 ಓಕೆ 8000 1000 ಯಾರ್ದು ನಂಬರ್ ಹೇಳಿದೆ ಜೆಹೋವಾ ಗಾಡ್ ನಂಬರ್ ಎಷ್ಟು ಬಂತು ಪ್ರಿಯ ಸಹೋದರ ಸಹೋದರಿಯರೇ 144,000 ಪ್ರೀತಿಯ ಸಹೋದರ ಸಹೋದರಿಯರೇ ಈ ಲಾಕ್ ಅಂಡ್ 44 ದೇವದರ್ಶನ ಗುಡದಲ್ಲಿ ಎಲ್ಲಿ ಲೆಕ್ಕ ಹಾಕಿದ್ರು ಬರ್ತದೆ ನಮ್ಗೆ ಕೆಲವು ವಿಷಯಗಳೇ ನಿಮ್ಗೆ ನಮ್ಗೆ ಇಲ್ಲಿ ನೋಡಿಸಿದೀನಿ ಯಾಕೆಂದ್ರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆದ್ರೆ ನಾವು ಲೆಕ್ಕದಲ್ಲಿ ಇನ್ನು ಸ್ವಲ್ಪ ನಾವು ನೀವು ಮನೆಯಲ್ಲಿ ನೀವು ವರ್ಕೌಟ್ ಮಾಡಿದ್ರೆ ಇನ್ನು ನೀವು ಅಧಿಕವಾಗಿ ಅರ್ಥ ಮಾಡ್ಕೋಬಹುದು ಸೊ ಮುಖ್ಯವಾಗಿ ದೇವದರ್ಶನ ಗುಡರ ಏನನ್ನ ನೋಡಿಸ್ತದೆ ಅಂತ ನೋಡ್ಬೇಕಾದ್ರೆ ಆ ಯೇಸು ಕ್ರಿಸ್ತನು ಮತ್ತು ಅವರ ಒಂದು ಸಭೆನ ಏನ್ ಮಾಡುತ್ತದೆ ನೋಡಿಸ್ತದೆ ಆ ಸಭೆಯ ಸಂಖ್ಯೆ ಇದು ನೋಡಿಸ್ತದೆ ಆದ್ರಿಂದ ನಾವು ಏನಾಗಿರ್ಬೇಕಂದ್ರೆ ನಾವು ಈ ಸಭೆಯಾಗಿ ಆಗಕ್ಕೇನೆ ದೇವ್ರು ನಮ್ಮನ್ನ ಕರೆದಿದ್ದಾರೆ ಆದ್ರಿಂದ ನಾವು ಈ ಸಭೆ ಆಗ್ಬೇಕಂದ್ರೆ ನಮ್ಗೆ ಏನೆಲ್ಲ ಕ್ವಾಲಿಫಿಕೇಶನ್ ನಮ್ಮಲ್ಲಿ ಇರಬೇಕು ಲ್ಯಾಕ್ ಅಂಡ್ 44ಗೆ ಸೇರೋರಿಗೆ ಇರ್ಬೇಕಾದಂತ ಕ್ವಾಲಿಫಿಕೇಶನ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಅವರಲ್ಲಿ ಇದ್ದ ಇರ್ಬೇಕು ದೇವ್ರ ಎದುರು ನೋಡುವಂತ ಕ್ವಾಲಿಫಿಕೇಶನ್ ಅವರು ಕ್ರಿಸ್ತನ ಸ್ವರೂಪ ಅವರಲ್ಲಿ ಏನಾಗ್ಬೇಕು ಕಾಣಲ್ಪಡ್ಬೇಕು ಅದನ್ನೇ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ 1ನೇ ವಚನ ಮತ್ತು 4ನೇ ವಚನ ಓದಿ ನಾವು ಪಾಠವನ್ನ ಮುಗಿಸೋಣ ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು ಸ್ತ್ರೀ ಸಹವಾಸದಿಂದ ಮಲಿನರಾದವರು ಇವರೇ ಅವರು ಕನ್ಯೆಯರಂತೆ ನಿಷ್ಕಳಂಕರು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಅವರು ಆತನ ಹಿಂದೆ ಹೋಗುವರು ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲವಾದಂತಾದರು ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ ಇವರು ನಿರ್ದೋಷಿಗಳಾಗಿದ್ದಾರೆ ಸಾಕು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನೋಡಿದ್ರೆ ಪ್ರೀತಿಯ ಸರಿ ಅವರ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಇವರ ಸ್ತ್ರೀಯ ಸಂಬಂಧದಿಂದ ಮಲಿನರಾಗದವರು ಅಂದ್ರೆ ಈ ಹೆಸರು ಕ್ರೈಸ್ತರಿಂದ ಅವರ ಬೋಧನೆಗಳಿಂದ ಅವರ ಒಂದು ತಪ್ಪಾದ ಬೋಧನೆಗಳಿಂದ ಏನ್ ಮಾಡ್ಕೊಂಡಿಲ್ಲ ಇವರು ನಮ್ಮ ತಮ್ಮನ್ನ ಮಲಿನರಾಗ ಮಾಡ್ಕೊಂಡಿಲ್ಲ ಮತ್ತು ನಿಷ್ಕಲಂಕರಾಗಿದ್ರು ಕನ್ನಿಕೆರಂತೆ ನಿಷ್ಕಲಂಕರು ಅಂದ್ರೆ ಈ ಲೋಕದಲ್ಲಿ ಏನಕ್ಕೆ ಯಾವ ಸಂಬಂಧನೂ ಇಟ್ಕೊಂಡಿಲ್ಲದೆ ಕ್ರಿಸ್ತನ್ಗೋಸ್ಕರ ಜೀವಿಸಿದವರು ನಿಷ್ಕಲಂಕರು ಆಮೇಲೆ ಯಜ್ಞದ ಕುರಿಯಲ್ಲೇ ಹೋದರೂ ಕೂಡ ಆತನನ್ನ ಹಿಂಬಾಲಿಸಿದವರಾಗಿದ್ರು ಆಮೇಲೆ ಈ ಜನರಿಂದ ಸ್ವಕೀಯ ಜನರಾಗಿ ಭೂಮಿಯಲ್ಲಿ ಪ್ರಥಮ ಫಲವಾಗಿ ಅವ್ರನ್ನ ದೇವರು ಏನ್ ಮಾಡಿದ್ರು ಆಯ್ಕೆ ಮಾಡ್ಕೊಂಡಿದ್ರು ಸೊ ಈ ಕ್ವಾಲಿಫಿಕೇಶನ್ ನಮ್ಮಲ್ಲಿ ಇದ್ರೆ ನಾವು ಕೂಡ ಲ್ಯಾಕ್ ಅಂಡ್ 44ಗೆ ಸೇರ್ತೀವಿ ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಈ ಒಂದು ಪಾಠವನ್ನ ದೇವರು ಇವತ್ತಿನ ನಿಮ್ಮ ಮಂದಿರದಲ್ಲಿ ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳು ಸ್ತುತಿ ಸ್ತೋತ್ರಗಳನ್ನ ಕೂಡ ಹೇಳುತ್ತಾ ತುಂಬಾ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಹೇಳ್ಕೊಂಡು ಈ ಪಾಠವನ್ನ ಮುಗಿಸ್ತೀನಿ ದೇವರು ನಮ್ಮೆಲ್ಲರನ್ನ ಕೂಡ ಆಶೀರ್ವಿಸಲಿ ಆಮೇನ್ ಕೊನೆಯದಾಗಿ ನಾವೊಂದು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ನಾವೇನ್ ಮಾಡೋಣ